जय जय नमः पार्वती पति शिव हर हर महादेव। लक्षाणद सिद्धलिंगेश्वरर मुगुलखोडद श्री यला लिंगेश्वरर जिडगिये श्री सिद्धरामेश्वरर ई त्रिमूर्तिये घनाश्र पडदंत नम्म डाक्टर बालयोगी मुरुगराज महास्वामिगळवर दिव्यार चरणकमलल्लि साष्टांग प्रणाम सलसुत्त समर्थ सद्गुरु यला लिंगेश्वर महाप्रभुगळवर दिव्यार चरण कमलल्लि जन्म जन्मांतर जन्म जन्मांतर सेवे सलसुत्त अदरंते मठदोळगे भागियागुवंत मठदन्नु बाळि कुळितिरुव समस्त भक्तादिगळ मनदल्लिंत भक्तिगे शरणोषणार्थी ಇವತ್ತಿನ ಮಹಾಮಠದ ವಿಷಯ ಅದ್ಭುತ ಒಂದು ಶಕ್ತಿ. ಬ್ರಹ್ಮಾಂಡ ಹೆಂಗು ಈ ಪಿಂಡ ಸ್ವರೂಪ ಹಂಗ, ಬ್ರಹ್ಮಾಂಡ ಹೆಂಗು ಈ ಪಿಂಡ ಸ್ವರೂಪ ಹಂಗ, ಬ್ರಹ್ಮಾಂಡದೊಳಗೆ ಏನು ಸಿಗ್ತದೋ ಆ ವಸ್ತು ನಮ್ಮ ಶರೀರದೊಳಗೆ ಸಿಗ್ತದ. ಈ ಶರೀರ ಕಂಡುಹಿಡಿಬೇಕಾದ್ರೆ ಯೋಗ ಹೋಯ್ತು, ಅವಳಿಗೆ ಕಂಡಿಡಿದಾಗಿಲ್ಲ. ಲಾಖೋ ಲಾಖೋ ಕರೋಡೋ ಕರೋಡೋ ವರ್ಷದ ಸಾಧುಗಳು ತಪಸ್ಸು ಮಾಡಿ ತಪಸ್ಸು ಮಾಡಿ ತಪಸ್ಸು ಮಾಡಿ ಕುನಾಡಿದೆ ಬದಿಕ್ಕಿ ಬಡ್ದಿಕ್ಕಿ ಬಡ್ದಿಕ್ಕಿ ನಮ್ಮ ನಿಮಗೆಲ್ಲ ಹೇಳಿದ್ರು. ಆದರೆ ಅದರ ಕಿಮ್ಮತ್ತಿಲ್ಲ, ನಾ ಕೀರ್ತಿ ಇಲ್ಲ, ನಮ್ಮ ಮಾನಿಲ್ಲ, ಸಮನಿಲ್ಲ, ಬೆಲೆ ಇಲ್ಲ, ವ್ಯರ್ಥ ಸಮಯ ತೆಗೆದು ವ್ಯರ್ಥ ಕಳೆದ ನಾವು ಎಲ್ಲರೂ ಸನಾತನ ಅಂತ ಯಾಕದ ಅಂತ ಅಂತ ಕೇಳಿದ್ರೆ, ಸನಾತನ ಮತ್ತು ಈ ವಸ್ತು ಬರೇ ಹಿಂದೂ ಮಂದಿಂತಿಲ್ಲ. ಸನಾತನ ಯಾವ ವ್ಯಕ್ತಿ ಯಾವ ಪಾಲನ ಪೋಷಣೆ ಮಾಡ್ತಾನೋ, ಯಾವ ನೀತಿ ಮಾಡ್ತಾನೋ, ಯಾವ ಭಕ್ತಿ ಮಾಡ್ತಾನೋ, ಯಾವ ಜಾಗೃತನೋ, ಯಾವ ಅಧ್ಯಾತ್ಮ ಸತ್ಸಂಗ ಜಗದ ಇದ್ದಂಥ ಹರ್ ಕ್ರಿಯೆಗಳು ಯಾವ ಮನನ ಮಾಡ್ತಾನೋ ಆ ವ್ಯಕ್ತಿಗೆ ಸನಾತನ ಅಂತ ಹೆಸರು ಬಂತು. ಕುಲಕ್ಕೆ ಸನಾತನ ಬಂದಿಲ್ಲ, ಅವ ಯಾವ ಕುಲದವನು ಇರಲಿ ಇರಲಿ ಕುಲಕ್ಕೆ ಬಂದಿಲ್ಲ. ಯಾವ ನೀತಿನೇ ಮಾಡಿನೋ ಅವನಿಗೆ ಸನಾತನ ಅಂತ ಬಂದದ. ಯಾವ ವ್ಯಕ್ತಿ ಈ ಬೋದೊಳಗೆ ನೀತಿನೇ ಮಾಡ್ಕೊಂಡಿದ್ದಾನೋ ಈ ಬೋದೊಳಗೆ ಭಾಳಷ್ಟು ಮಾಡ್ದಂಗೆ ನಾವು ಭಾಳಷ್ಟು ಮಾಡ್ದಂಗೆ ನಾವು ಪುಣ್ಯಾತ್ಮಗಳೇ ಈ ಬೋಧ ಭಾಗಿಯಾಗಿದ್ದೇವೆ. ಈ ಬ್ರಹ್ಮಾಂಡದೊಳಗೆ ಶಕ್ತಿ ಅದೋ ಆ ಶಕ್ತಿ ನಮ್ಮ ಶರೀರದೊಳಗದ. ಈ ಶಕ್ತಿ ನಾವು ಹ್ಯಾಂಗೆ ಕೊಂಡಾಡ್ಕೊಂಬರಿ, ಶಕ್ತಿಗೆ ಕೊಂಡಾಡ್ತಾಗತ್ತೆ ಹೆಂಗೈತದ? ಒಂದೇ ಪೈಕಿ ಹಸು ಭಾಳ ಇರ್ಬೇಕು ಬಳಿಕಂದ್ರೆ ಒಂದು ಬೊಗಣ್ಯಾಗ ಒಂದು ಎರಡು ಸೇರು ಅನ್ನ ಕೂತದ. ಆದರೆ ಎರಡು ಸೇರು ಅನ್ನ ಒಂದೇ ಪೈಕಿ ಹ್ಯಾಂಗೆ ಉಳ್ಳಾಕ ಹೋಗಲ್ಲ, ಬೆಸ್ಕಿ ಬರ್ತದೆ, ಉಲ್ಟಿ ಬರ್ತದೆ. ಅದು ಯಾವ್ಯಾವ ಪರಿಪರಿ ಹ್ಯಾಂಗೆ ಮುಂಜಾನೆ ಮಧ್ಯಾಹ್ನಕ್ಕೆ ಹತ್ತು ಮಳಿ ಮೂರು ಟೈಮ್ ಊಟ ಮಾಡಿ ಹ್ಯಾಂಗೆ ಒಂದು ಬೊಗಣಿ ಖಾಲಿ ಇರ್ತದೋ ಹಂಗೆ ಅದರಂತೆ ಇಬ್ಬೊಳಗೆ ಭಾಗಿಯಾಗಿದ್ದೀವಿ. ಎಲ್ಲ ಕ್ರಿಯೆ ಒಂದು ಪೈಕಿ ಗೊತ್ತಾಗಲೂ ಸಾಧ್ಯ ಇಲ್ಲ, ಗೊತ್ತಾದನು ಅರುವಾಗ ಸಾಧ್ಯ ಇಲ್ಲ. ಅರು ನೆಪಿಟ್ಟು ಭಾಳ ಕತ್ತಿವ ಅಸಲಕ್ಕೆ ಭಾಳ ಮಂದಿ ಕ್ಲಾಸ್ ಇರ್ತದ, ಅದಕ್ಕೆ ಭಾಳ ಚಂದ ಒಯ್ಬೇಕು, ಭಾಳ ನೋಡಬೇಕು. ಆದರೆ ಇದಕ್ಕೆ ತಿಳ್ಕೊಬೇಕಾದ ಸಿಂಪಲ್ದೊಳಗೆ ಶಾರ್ಟ್ ಕಟ್ ನಮಗೆ ಏಟ್ ಕೊಟ್ಟನು ಪ್ರಬಂಧ ಮಾಡ್ತೇವೆ. ಯಾಕಂತ ಕೇಳಿದ್ರೆ ಇದು ಇಷ್ಟು ಕೋಮಲ ಅಂತ ಕೇಳಿದ್ರೆ ಅಂತಿಲ್ಲ, ಇದು ಇಷ್ಟು ಕೋಮಲ ಇಷ್ಟು ಸುಗಂಧ ಅಂತ ಕೇಳಿದ್ರೆ ಇದರ ಮುಂದೆ ಸುಗಂಧ ಜಗದಾಗ ಯಾವ ಸುಗಂಧ ಇಲ್ಲ ಅಂತ ಸುಗಂಧ ಇದು. ಇಷ್ಟು ಅಪರೂಪ ಅಂತ ಕೇಳಿದ್ರೆ ಜಗದಾಗ ಇದೆ, ಅಪರೂಪ ಜಗದ ಮತ್ತು ಏನು ಅಪರೂಪ ಇಲ್ಲ ಅಂತ ಅಪರೂಪ. ಇಷ್ಟು ಕೆಟ್ಟ ಘಾಣಿ ಅಂತ ಕೇಳಿದ್ರೆ ಜಗದ ಇದರಂತ ಕೆಟ್ಟ ಜಗದ ಘಾಣಿ ಇರಲಿಲ್ಲ, ಅಷ್ಟು ಕೆಟ್ಟಿದ್ದು. ಇಷ್ಟು ವೀರಸುರ ಅಂತ ಕೇಳಿದ್ರೆ ಜಗದಾಗ ಹೇಳಿದ ವೀರಸುರ ಜಗದಾಗ ಯಾ ಈ ಭೂಮಂಡಲ ಯಾವೂ ಇಲ್ಲ ಅಂತ ವೀರಸುರನ. ಇಷ್ಟು ಜಾಣೆ ಅಂತ ತಿಳ್ಕೊಂಡು ಇವನಂತ ಜಾಣ ಜಗದಾಗ ಯಾವಿಲ್ಲ, ಅಷ್ಟು ಜಾಣೆ ಯಾನ್ ರೂಪ ನೋಡಬೇಕು ಆ ರೂಪ ಇರೋಳು ಸಿಗ್ತದೆ, ಹೊರತು ಮತ್ತೆಲ್ಲಿ ಸಿಗಲ್ಲ. ಅನಂತ ಯೋನಿದೊಳಗೆ ಜನ್ಮತಾಳಿ ಜನ್ಮತಾಳಿ ಬಂದಿವನು. ಸಣ್ಣ ಜೀವಾತ್ಮ ಹಿಡಿದು ದೊಡ್ಡದು ಜೀವಾತ್ಮ ಬಂದಿನವು. ನೀರೊಳಗೆ ಸಣ್ಣ ಮೀನು ಜಿಗಳಿ ಹಿಡಿದು
ಆನೆತನ ಬಂದೆ, ಹುಲಿತನ ಬಂದೆವು, ಹುಟ್ಟುಟಿ ಬಂದೆವು, ಹುಟ್ಟುಟಿ ಬಂದೆವು, ಸರಸ್ವತಿ ಬಂದೆವು, ಲಕ್ಷ ಚೌರ್ಯಾಚರ್ಮತ್ರಿಗೆ ಬಂದೆ ಬಹುಕ. ಆದ್ರೆ ಎಲ್ಲಾದರೂ ಸ್ವಲ್ಪ ಪುಣ್ಯ ಮಾಡಿದ ಬಳಿಕ ಮಾನವ ಜನ್ಮ ಸಿಕ್ಕದ ಬರ್ತದೆ, ಮತ್ತೇನಿಲ್ಲ ಇದಕ್ಕೆ ಪುಣ್ಯ ಜನ್ಮ. ಇದು ಪುಣ್ಯ ಅಂತ ಬಂದೇವಿ ಒಳಗೆ ಪುಣ್ಯ ಅಂತ ಇದ್ದೇನೋ ಇಲ್ಲರು, ಅಗರ ಈ ಪುಣ್ಯ ಇಲ್ಲ ಅಂದ್ರೆ ನಾವು ಯಾರೂ ಇರಲ ಸಾಧ್ಯ ಇಲ್ಲ. ಇಲ್ಲಿ ಯಾರಿಗೆ ಯಾರಿಲ್ಲ, ಯಾ ಹೆಂಡತಿಲ್ಲ, ಯಾ ಗಂಡಿಲ್ಲ, ಯಾ ಮಿತ್ರಿಲ್ಲ, ಯಾ ಸೊಂದವಿಲ್ಲ, ಇಲ್ಲಿ ಯಾರಿಗೆ ಯಾರಿಲ್ಲ, ಯಾರಿಗ್ಯಾರ ಕಾಯಿರಲಿಲ್ಲ, ಯಾರು ಅಂಗಡಿ ಬಂತು ಅವರು ಹೋಗ್ರಿ, ಯಾರು ಎಲ್ಲ ತಂಗ ಇರೋರು ಅಲ್ಲಿರವೆ, ಖಾನೆ ಮನೆಗೆ ನಮ್ಮ ದಾನೆ ದಾನೆ ಇಟ್ಕೊಂತ ಎಲ್ಲ ತಂಕ ಅನ್ನ ನಮ್ದು, ಯಾ ಅನ್ನ ನಮ್ಮ ತಿನ್ಬೋದು ಅಲ್ಲಿ ತಂಕ ನಾವು ಇರ್ತೀವಿ. ಅನ್ನ ಮುಗಿತಂದು ಮುಳಿತು ನಮ್ಗೆ ಯಾರು ಬಿಡಿದಾಗಲ್ಲ, ಯಾರು ಕೇಳೋದಾಗಲ್ಲ, ನಮಗೆ ಹತ್ತಿನ ಹೆಚ್ಚಿ ನಾವೇ ಬ್ಯಾನೆ ನೋಡ್ಬೇಕಾಗ್ತದೆ. ನಂಗೆ ಹೆಚ್ಚು ಹೆಚ್ಚಿ ನನ್ನ ಗಂಡು ಸಿಗಲ್ಲ, ನಂಗೆ ಹೆಚ್ಚು ಹೆಚ್ಚಿಂದು ಬ್ಯಾನಿ ನಾನೇ ನೋಡ್ಬೇಕಾಗ್ಯದ ನನ್ನ ಗಂಡು ಗೊತ್ತಾಗಲ್ಲ. ಒಬ್ಬರು ಬ್ಯಾನಿ ಒಬ್ಬರಿಗೆ ಯಾರಿಗೆ ತೀಸಾಗಲ್ಲ, ಅದು ನಗು ನಗು ಬರ್ತದೆ. ನನ್ನ ಹೊಟ್ಟೆಲಿದ್ದ ನಿಮ್ಗೆ ನಮ್ಮ ಹೊಟ್ಟೆ ಬ್ಯಾನಿ ಇದ್ದಾರೆ ನಿಮ್ಗೆ ಗೊತ್ತಾಗಲ್ಲ, ನಗು ಬರ್ತದೆ. ಹಂಗೆ ನಮ್ಮ ಜೀವನದಾಗ ಭಾಗಿಯಾಗಿದ್ದೀವಿ, ಈ ಲೋಕದಾಗ ಭಾಗಿಯಾಗಿದ್ದೀವಿ. ನಾವು ಬರಬ್ರಿ ಒಬ್ಬರು ಬಂದೇವಿ, ಒಬ್ಬರಿಗೆ ಒಯ್ಯರ, ನಮ್ಮ ಪುಣ್ಯ ನಮ್ಮ ಕರ್ಮ ತಗೊಂಬಂದಿದ್ದೀವಿ. ಆ ಕರ್ಮ ಅನಿಸು ನಮ್ಮ ಕೀಮತ್ ಕೀರ್ತಿ ಮಾನ ಸಮ್ಮಾನ ಬೆಲೆ ಮಾತ್ರ ಏನು ಬೇಕು ಲೋಕದಾಗ ನಮ್ಮ ನಾವು ತಗೊಂಬಂದೇವಿ. ನಾವು ಕೂತು ಹ್ಯಾಂಗೆ ಒಂದು ಊರಿಗೆ ನಾವು ಯಾತ್ರೆಗೆ ಹೋದೇವು ಅಂದರೆ ನಾಲ್ಕು ರೊಟ್ಟಿ ತೊಗೊಂಡು ಹೋಗ್ತೇವಿ, ಎಲ್ಲಿ ಹಸೋದು ಅಲ್ಲಿ ಅದು ಖಾರೋಟೆಕಲ್ಲ ಬ್ಯಾಳೆಕಲ್ಲ ಯಾನೆಕಲ್ಲ ಹ್ಯಾಂಗೆ ಬಿಟ್ಕೊಂಡು ಉಣ್ತೇವಲ್ಲ, ಅದೇ ನಮ್ಮ ಜೀವನದೊಳಗೆ ನಮ್ಮ ಪೂರ್ವಜನ್ಮದ ಪುಣ್ಯದ ಬಂದು ಉಳ್ಳತ್ತೀವಿ ಹೊರತು ಮತ್ತೆ ಏನು ಉಳ್ಳತ್ತಿಲ್ಲ. ನಮ್ಮ ಪುಣ್ಯ ಇತ್ತು ಅಂದ್ರೆ ಭಾಳ ಚಂದ ನಾವು ಉಳ್ತೇವಿ, ಆಗ ನಮ್ಮ ಪುಣ್ಯ ಇಲ್ಲ ಅಂದ್ರೆ ಜೀವನದೊಳಗೆ ಬೇಡ್ಕೊಂಡು ತಿನ್ಬೇಕಾಗ್ಯದ ಲೋಕದೊಳಗೆ. ನಾವು ಅಂತೇವಿ ಬೇಡ್ಕೊಂತಿಲ್ಲ ತಾನೇ ಇಟ್ಟು ಹುಚ್ಚೋಣ ಅಂತೀವಿ, ಅವನಿಗೆ ಪೈದಂದೆ ಮಾಡ ಬರಲ್ಲ ಅಂತೀವಿ. ಬಟ್ ಅವನ ಜೀವನದೊಳಗೆ ಅದು ಅದೇ ಕಾರ್ಯ ಅದ, ಮತ್ತೆ ಪೈ ಕಾರ್ಯ ಇಲ್ಲ. ಅವನು ಹುಷಾರಿನ ಅವನಿಗೆ ತಿಳಿಯದ ಅವ್ಗಲ್ ಬಿ ಎಲ್ಲ ಅದ, ಅವನಿಗೆ ಭೀ ಸೂರ್ಯ ನೋಡಿದ ಅವನಿಗೆ ಭೀ ಕತ್ತಲಾಗ್ತದೆ, ನಮಗೆ ಹಂಗೆ ಎಲ್ಲ ಬೇಕಂದ್ರೆ ಅವನ ಕರ್ಮಗತಿ ಹೆಂಗದ ಮಾಡ್ಬೇಕಾಗ್ಯದ. ಯಾರನ್ನು ಅಡ್ಡಿಲ್ಲ ಬದಲಾಗ ಯಾರಿಗೂ ಯಾರು ಅಡ್ಡಿಲ್ಲ, ಯಾರು ಕರ್ಮ ಹೋಗಿ ಹೋಗಿಸ್ಬೇಕಾದ ಯಾವನ್ನ ಅಪ್ಪು ತಪ್ಪಲ್ಲ. ನಾವು ಏಟು ಬಿಟ್ಕೊಂಡು ತಂದೆವೋ ಆಟ ಬಿಟ್ಕೊಂಡು ಹೋಗ್ಬೇಕಾಗ್ಯದ, ಆಟ ಬಿಟ್ಕೊಂಡು ಹೋಗ್ಬೇಕಾಗ್ಯದ. ಗಲತ್ ಮಾಡಿದ್ರೆ ಗಲತ್ ಶಿಕ್ಷೆ ಇರ್ತದೆ, ಅದು ಮತ್ತೆ ಹೋಗಿಸ್ಬೇಕಾಗ್ಯದ. ಅದ್ರ ಜೀವನದಾಗ ಹೇಗಿರಿ ಪುಣ್ಯಾತ್ಮಗಳೇ, ಒಬ್ರಿಗೆ ಹೊಡೆದು ಒಬ್ರಿಗೆ ಹೊಡೆದು ಒಬ್ರಿಗೆ ಅಲ್ಲನಿಸಿ ಒಬ್ರು ಜೀವನದ ನಾವು ಕೆಲಸ ಮಾಡ್ತೇವೆ. ಜೀವನದಾಗ ನಮ್ಮ ಜೀವನ ಮತ್ತೊಂದು ಜೀವನ ನಾವು ಮಾನವ ಹುಟ್ಟಲಾಗ ಭಾಳ ಜಡದ. ಮತ್ತು ಜೀವನದೊಳಗೆ ಮತ್ತೆ ಒಂದು ಪ್ರಾಣಿ ಲೆವೆಲ್ನ ಹೋಗ್ತೀವಿ, ಪಕ್ಷಿ ಲೆವೆಲ್ನ ಹೋಗ್ತೀವಿ, ಜೀವ ಜಂತುದ ಹೋಗ್ತೀವಿ. ಜೀವ ಜಂತುದ ಹೋದ್ರೆ ಜೀವನ ಲಕ್ಷ ಚೌರಸ್ತ್ರಿ ಬರ್ಬೇಕು ಮತ್ತೆ ಇಲ್ಲಿ ಹೋಗಕ್ಕೆ ಬ್ಯಾಡ. ಅದಕ್ಕೆ ಹರಗುರು ಚರಮೂರ್ತಿ ಹೇಳ್ತಾರೆ, ಭಾಳ ಜಾಗೃತಿ ಇರು, ಭಾಳ ಎಚ್ಚರಿಕೆ ಇರು, ಭಕ್ತಿ ಮಾಡು. ಭಕ್ತಿನೇ ಎಲ್ಲಕ್ಕ ನಮ್ಮ ಮಹತ್ವದ. ಮಾನವ ಜನ್ಮಕ್ಕೆ ಬಂದ ಬಳಿಕ ನೀವು ಭಕ್ತಿ ಮಾಡಿದ ಜನ್ಮ ವ್ಯರ್ಥ ಅಂತ ಹೇಳ್ತಾನೆ. ಮಾನವ ಜನ್ಮಕ್ಕೆ ಬಂದು ನೀವು ಭಕ್ತಿ ಮಾಡಿದ ವ್ಯರ್ಥ. ಈ ಭಾಳಷ್ಟು ಮಂದಿಗಳು ಕಲ್ಪಿಸ್ತದೆ ಹೆಂಗಂತ ಕೇಳಿದ್ರೆ, ನನ್ನ ಕುಲ ಇದು ನಿನ್ನ ಕುಲ ಇದು, ನನ್ನ ಕುಲ ಇದು ನಿನ್ನ ಕುಲ ಅದು, ನೀವು ಕ್ರಿಶ್ಚನ್ ಆಗ್ರಿ, ನೀವು ಮುಸ್ಲಿಂ ಆಗ್ರಿ, ನೀವು ಹಿಂದೂ ಆಗ್ರಿ, ಇವೆಲ್ಲ ಭಾಳ. ಈ ಯಾರಾದ್ರೆ ಏನು ಮಾಡ್ತಿದ್ರಿಯಪ್ಪ ನೀವು? ಹಿಂದೂ ಆದರೆ ಏನು ಮಾಡೋದದ, ಮುಸ್ಲಿಂ ಮಾಡ್ರೆ ಏನಾಗದ, ಕ್ರಿಶ್ಚನ್ ಧರ್ಮದಾಗ ಹೋದ್ರೆ ಏನಾಗದ, ಯಾವ ಧರ್ಮದ ಏನು ಮಾಡೋದು, ಎಲ್ಲೂ ಏನಿಲ್ಲ. ನಾವು ಸ್ವಂತ ದುಡಿತಾ ನಮ್ಗೆ ಏನಾಗಲ್ಲ, ಎಲ್ಲ ಧರ್ಮದಾಗೂ ಮಾಡ್ಬೇಕು. ಧರ್ಮ ತಗೊಂಡು ಏನು ಮಾಡೋದು, ಇದು ಅಜ್ಞಾನದೊಳಗದ ಅಜ್ಞಾನ ಧರ್ಮ ಅಂತಂತಾನೆ. ಯಾವ ಅಜ್ಞಾನನೋ ಯಾವ ಜ್ಞಾನ ಇಲ್ಲ ಅವ ಧರ್ಮ ಅಂತಾನೆ. ಈ ಧರ್ಮಕ್ಕೆ ಬಾ, ಆ ಧರ್ಮಕ್ಕೆ, ಯಾವ ಧರ್ಮದಾಗ ಏನಿಲ್ಲ, ಎಲ್ಲ ಧರ್ಮದಾಗಿದ್ದನು ಮತ್ತೆ ನೀನು ಸಾಧನೆ ಮಾಡ್ಬೇಕದು. ನೋಡ್ರಿ, ಕಲ್ ಛಾಯೆ ಕರುಗಿದ್ರಬೇಕು, ಛಾಯೆ ಬೆಳಗಿದಿರ್ಬೇಕು, ಛಾಯೆ ಗ್ಯಾರಂಟಿ ಕಲಿದಿರ್ಬೇಕು. ಆದ್ರೆ ಆ ಕಲ್ಲಿಗೊಡ ಮೂರ್ತಿ ಮಾಡ್ಬೇಕಾದ್ರೆ ಅದಕ್ಕೆ ಚಾನ ತಗೊಂಡು ಹೊಡಿಬೇಕಾಗ್ಯದ, ಮಿಷನ್ ಕಟ್ ಮಾಡ್ಬೇಕಾಗ್ಯದ. ಯಾವಾಗ ಚಾನ ತಗೊಂಡು ಹೊಡೆದು 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 ಮಾಡಿದಿ, ಅದಕ್ಕೆ ಯಾಕೆ ಮಿಷನ್ ಕಟ್ ಮಾಡ್ತೀವಿ, ಆಗ ಮೂರ್ತಿ ಆಯ್ತು, ಮೂರ್ತಿ ಹೋಗಿ ಒಂದು ಗುಡ್ಯಾಗ ಕೊಡ್ತು, ಗುಡ್ಯಾಗ ಆಗ ಎಲ್ರಿಗೂ ಆಸೆ ಕೊಡೈತಿ. ಹಂಗೆ ಜೀವನದೊಳಗೆ ಯಾವ ಧರ್ಮನೂ ನಮ್ಗೆ, ಯಾವ ಧರ್ಮ ನಮ್ಮ ಜೀವನದೊಳಗೆ ಉನ್ನತಿ ಕೊಡೋದಲ್ಲ, ಆದ್ರೆ ನಮ್ಮ ಕರ್ಮ ನಮಗೆ ಉತ್ತಮ ಉನ್ನತಿ ಕೊಡ್ತದೆ, ನಾವು ಮಾಡುವ ಕಾರ್ಯನೂ ಉನ್ನತಿ ಕೊಡ್ತದೆ. ಹೊರತು ಯಾವ ಧರ್ಮನೂ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಇದು ಅಜ್ಞಾನ, ನನ್ನ ಧರ್ಮ ನಿನ್ನ ಧರ್ಮ, ಇದು ಅಜ್ಞಾನ. ನಿಜವಾದ ಒಂದು ಸಂಸ್ಕಾರ, ನಿಜವಾದ ಕಿಮ್ಮತ್ ಕೀರ್ತಿ ಬೇರೇನದ, ಅದು ಲೋಕದಾಗ ಆ ತೀಜ ಯಾರಿಗೆ ಹಿಡಿಯಲ್ಲ, ಲೋಕದಾಗ ಆ ಮಾತು ಯಾರು ಅಂಬಲ್ಲ. ಆದ್ರೆ ಧರ್ಮಗೇನಿಲ್ಲ, ಜಾತಿ ಮತ್ತು ಜಾತ್ರೆ ಆಗಿ ಜೀವನದಾಗ ಮನುಷ್ಯ ಜಾಗ್ರತೆ ಆಗಲ್ಲ. ಜಾಗ್ರತೆ ತಗೋಬೇಕಾದ್ರೆ ಮನುಷ್ಯ ಠೋಕರ್ ಬೀಳ್ಬೇಕು, ಮನುಷ್ಯ ಕರ್ಮದಿಂದ ಜಾಗ್ರತೆಯನ್ನು ಹೊರತಂದ್ರೆ ಜಾತ್ರೆಯಿಂದ ಮನುಷ್ಯ ಏನೂ ಜಾಗ್ರತೆ ಆಗಲ್ಲ, ಸಾಧ್ಯ ಇಲ್ಲ. ಆದರೆ ಇವತ್ತು ಒಂದು ಇಂಥ ಇಷ್ಟ ಬಂತು ಆದರೆ ಬಾಲ್ಯ ವ್ಯವಸ್ಥೆಯಿಂದ ಮುಪ್ಪಿನ ವ್ಯವಸ್ಥೆ ಏನಾಯ್ತಾನೆ ಮನುಷ್ಯ ಅಂತ ಸ್ವಲ್ಪ ಟಚಪ್ ಮಾಡ್ತಾನೆ ನೋಡ್ರಿ. ಬಾಲ್ಯ ವ್ಯವಸ್ಥೆಯೊಳಗೆ ಕೂಸು ಮಗು ಹುಟ್ಟ ಟೈಮ್ನೊಳಗೆ ನಮಗೆಲ್ಲ ಸಿಸ್ಟಮ್ ನಮ್ಗೆ ಬುಡ ಕೆಳಗದ ಕಾಲ್ಮೆ ಹಾಕುವ. ನಮ್ಮದಿದು ಬುಡ ಅದ, ನೆನ್ಬಿಟ್ಕೊಳ್ಳಿ, ನಮ್ದು ಇದು ಬುಡ ಅದ.
ಇವು ಫಂಟಿ ಇವೆಲ್ಲ ನಮ್ಮ ಕಾಲಿಗೆ ಫಂಟಿ ಅವ ನಾವು ಉಲ್ಟಾ ಆಗಿದ್ದೀವಿ. ತಾಯಿ ಹೊಟ್ಟೆಗೆ ಇದನ್ನು ಕೂಸು ಹಿಂಗೆ ಇರ್ತದೆ, ತಲೆ ಕಾಲಿರ್ತದೆ ಕಾಲ್ಮೆ ಆಗಿರ್ತವೆ. ಹುಟ್ಟಪುರನು ಫಸ್ಟ್ ತಲೆನೇ ಬರ್ತದೆ, ಇನ್ಸಲ ಕಾಲ್ಮೆ ಆಗಿಬಿಡ್ತವೆ. ಆದರೆ ಮೇನ್ ನಮಗೆ ನಾವು ಉಲ್ಟಾ ಇದ್ದೇವೆ, ಎಲ್ಲರೂ ಉಲ್ಟಾ ಇದ್ದೀವಿ. ನಮ್ಮ ನಾವು ಫಂಟಿ ಅವ, ನಮ್ಮ ಫಂಟಿ ಕೆಳಗೆ ಮಾಡಿದ್ದೇವೆ, ಕಾಲು ತಲೆ ಕೆಳಗೆ ಮಾಡಿದ್ದೀವಿ. ಇದು ಹಿಂಗೆ ಅದ, ಇದು ಉಲ್ಟಾ ಅದ. ಇದು ಇದರಲ್ಲ ಬೇರೆ ಫೇರಿ ಇವೆಲ್ಲ ಇವೆ ಮೇನ್ ಪಂಟಿ ಇದೆ. ಅದು ನಾವು ಫಂಟಿಗಳು ಮ್ಯಾಕ ನಾವು ಕಲಿತೇವೆ ನೋಡ್ತೇವೆ. ಇದೇ ಮ್ಯಾಕಲ್ಲ, ಇದು ಮ್ಯಾಕಿಲ್ಲ, ಇದು ಕೆಳಕ್ಕೆ ಮ್ಯಾಕಲ್ಲ, ಉಲ್ಟಾ ಅದ. ನಾವೆಲ್ಲ ಉಲ್ಟಾ ಸಿಸ್ಟಮ್ ಇದ್ದೀವಿ. ಫಸ್ಟ್ ಪಾಯಿಂಟು, ನಾವು ಯಾವಾಗ ಹುಟ್ಟು ಜೀವನ ಹುಟ್ಟು ಬರ್ತೇವೋ, ತಾಯಿ ಹುಟ್ಟಿನ ಹುಟ್ಟಿನೊಳಗೆ ನಮಗೆ ಹೊಕ್ಕುಳಿಗೆ ಒಂದು ನರ ಇರ್ತದೆ. ಆ ನರದೊಳಗಿಂದೆ ಅದರಿಂದ ಆ ಕೂರಿ ಆ ಕೂಸಿ ಆಕ್ಸಿಜನ್ನು ಅದರಿಂದೇ ಒಂದು ಹೊಟ್ಟೆಗೆ ಅನ್ನ ಅದರಿಂದೇ ಎಲ್ಲ ಇದ್ದಿತ್ತು. ಮತ್ತೊಂದು ಶಾಸ್ತ್ರ ಅದಕ್ಕೆ ತಾಯಿ ಹೊಟ್ಟೆ ಕೂಸಿದಾಗ ಆ ತಾಯಿ ಹೊಟ್ಟೆ ಕೂಸಿದಾಗ ಆ ಕೂಸಿನ ಅಲ್ಲಿ ಒಳಗೆ ಮಡಚಿದಿರ್ತಂತ ಕೂಸಿನ ಕೂಸಿನ ಟೋಟಲ್ದಾಗ ಅದು ಆರು ತಿಂಗಳು ಏಳು ತಿಂಗಳು ಕೂಸು ಮುಡ್ತದೆ. ಒಂದು ಕೂಸಿನ ಆಕಳ ಇರ್ತದೆ, ಜೀವ ಇರ್ತದೆ, ಕೈ ಕೆಲಸ ಏನು ಮಾಡ್ತವೆ. ಯಾವಾಗ ಅಮೃತ ಯಾವಾಗ ನ್ಯಾಲಿಗೆ ನಾವು ಉಲ್ಟೆ ಆಗ್ತೇವೋ ಅಮೃತ ಬರ್ತದೆ. ಅಮೃತ ಹರ್ ವ್ಯಕ್ತಿ ನಮಗೆ ನಿಮ್ಗೆ ಎಲ್ಲರಿಗೆ ಹರ್ ಜಗದಾಗ ಈ ಜಗದಾಗ ಯಾರು ಹುಟ್ಟುಕೊಂಡು ಎಲ್ಲರಿಗೆ ನ್ಯಾಲಿಗೆ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಉಲ್ಟಾ ಇರ್ತದೆ ಅವನಿಗೆ ಹಸುವಾಗಲ್ಲ, ಅವ್ನು ಚಂದ್ರಶಿಸ್ತಾನ, ಅಪರೂಪ ಇರ್ತಾನೆ, ಅವ್ನ ಚೈರನೋ ಅಲಾಗಿರ್ತದೆ. ಇವು ಸಾಧನೆ ಮಾಡೋ ವ್ಯಕ್ತಿ ಕುಣಿತು ಕೊಟ್ಟಿದ್ರು. ನ್ಯಾಲಿಗೆ ಹರ ವ್ಯಕ್ತಿ ಉಲ್ಟಾ ಮಾಡಿಕ್ಬೇಕು ಯಾವಾಗ ಯಾವ ಟೈಮ್ ಸಿಗ್ತದೆ, ದೋನ್ ಮೀಟ್ರ ಉಲ್ಟಾ ಮಾಡಿಕ್ಬೇಕು ಯಾವಾಗ. ಆನಂತರ ನಾ ಹುಟ್ಟು ಬಳಿಕ ನಾವೇ ಒಂದು ನರ ಒಂದು ನರ ಇರ್ತದೆ. ಆ ನರ ಆ ನರದಿಂದ ಸಪ್ಲೈ ಇರ್ತದೆ. ಇದರ ಏನು ಹೇಳಲ್ಲ, ಈಗ ಬಿಟ್ಕೊಡ್ರಿ ಇದು ಮತ್ತೆ ಆಗ ಸಮಯ ಹೇಳಲ್ಲ. ಮತ್ತೆ ಇಲ್ಲಿ ಬೇನಾದ್ರೆ ಭಾಳ ದೂರ ಹೋಯ್ತದ. ಆದರೆ ಬಾಲ್ಯವಸ್ಥೆಯೊಳಗೆ ಏಳು ಹುಟ್ಟಿ ಹಿಡಿದು ಏಳು ಹೊಡಿಸ್ತಾನ ಆ ಕೂಸಿಗೆ ಮೂಲಾಧಾರ ಚಕ್ರ, ಸ್ವಾಂಶ ಚಕ್ರ, ಮಣಿಪುರ ಚಕ್ರ, ಅನಾಚಕ್ರ, ವಿಷ್ಣು ಚಕ್ರ, ಅಗ್ಯಚಕ್ರ, ಸಾಧ್ಯ ಚಕ್ರ, ಅಗ್ಯಚಕ್ರ, ಸಾಧ್ಯ ಚಕ್ರ, ಇವು ನಮ್ಮ ಚಕ್ರಗಳು, ಏಳು ಚಕ್ರ. ಹುಟ್ಟಿನ ಹಿಡಿದು ಏಳು ವರ್ಷ ಹುಟ್ಟಿನ ಏಳು ವರ್ಷನ ಕೂಸಿಗೆ ನಾವು ಬಲಿಷ್ಠ ಮಾಡಾಕ, ಮಜಬೂತ್ ಮಾಡಾಕ, ಬೇಕರ್ ಮಾಡಾಕೂ ತಾಯಿನ ಅಧಿಕಾರ. ಹೆಂಗೆ ಅಂತ ಕೇಳಿದ್ರೆ ಸಣ್ಣ ಕೂಸು ಇರ್ತದೆ, ಸಣ್ಣ ಕೂಸು ಇದನ್ನಾಗಿ ಒಂದು ವರ್ಷ ಹಿಡಿದು ಏಳು ವರ್ಷದನ್ನ ಆ ಕೂಸಿಗೆ ಈಗ ಬಹಳಷ್ಟು ಮಂದಿ ಖಂಡ ತಿನ್ನಿಸು ಹಿಂಗೆ ಬಗೆ ಬಗೆ ತಿನ್ನಿಸ್ತಾವ, ಉಲ್ಟಾ ಗಿರಿಜಿ ಮಾಡಿರ್ತಾವ ಕೂಸಿಗೆ. ಶಾಸ್ತ್ರ ದಿನ ಕಂಟು ಆ ಕೂಸಿಗೆ ನೆಂಬಿಟ್ಕೋಬೇಕು, ಮುಂದೆ ಕಲಿಸ್ಕೊಡ್ಬೇಕು. ಆ ಕೂಸಿಗೆ ಏಳು ತಪ್ಪಲು ತಗೋಬೇಕು, ರಕ್ಷಿಸ್ಬೇಕು, ಒಂದು ಚಮಚ ಎದ್ದು ತಗೋಬೇಕು, ಕಲಿಸಿ ಕೂಸಿನ ನೆಕ್ಸ್ಬೇಕು. ಆ ಕೂಸಿಗೆ ಪುಷ್ಟ್ ಈಸ್ಟ್ ಪುಷ್ಟ್ ಮಾಡಿದಂತಹ ಎಲುಗಳು ಕಾಲು ಎಲು ಆಗಲಿ ಎಲು ಆಗಲಿ ನರ ಆಗಲಿ ರಕ್ತ ಸಂಚಾರ ಆಗಲಿ ಹರ ಬಗೆದ ಹರ ಬಗೆದ ಬಹಳಷ್ಟು ಫಾಯ್ದೆ. ಯಾಕಂತ ಕೇಳಿದ್ರೆ ಏಳು ವರ್ಷ ಹಿಡಿದು ಒಂದು ವರ್ಷ ಹಿಡಿದು ಏಳು ವರ್ಷನ ಒಂದು ಸೇಬ್ ತಗೋಬೇಕು. ಸೇಬ್ ತೊಗೊಂಡು ಗರಗರ ಗೀಚಬೇಕು, ಕದ್ದುಕಸ್ ಮಾಡಿ ಒಂದು ಬೊಗಣೆ ಹಾಕಿ ನೀರು ಹಾಕಿ ಚಲೋ ಕುದಿಸಿ ಜೇನುತುಪ್ಪ ಹಾಕಿ ಕೂಸು ತಿನ್ನಿಸ್ರೆ ಆ ಕೂಸುಗಳಲ್ಲಿ ಒಂದು ಮೇಧಾವಿ ಶಕ್ತಿ ಬೆಳೀತದೆ, ಒಂದು ಅದ್ಭುತ ಕೂಸಿನ ಪವರ್ ಇರ್ತದೆ. ಶಾಂತಿ ತೃಪ್ತಿ ನೋಡೋ ಕೂಸು ಒಂದು ಅಲ್ಲ ಅಲಗೊಂದು ಕೂಸಿನ ಮಾತನಲ್ಲಿ ಆಗೈತೆ ಅಂತ ಹೇಳ್ತಾನೆ. ಒಂದು ವರ್ಷದಿಂದ ಏಳು ವರ್ಷನಾಗ ಯಾವ ತಾಯಿ ಆ ಕೂಸಿಗೆ ಎಷ್ಟು ಮಸ್ತ್ ಮಾಡ್ತಾಳೋ ಅಷ್ಟು ಖುಬಿ ಐತಿ. ಶಿವಾಜಿ ಮಹಾರಾಜಗ ಜೀಜಬಾಯಿ ಭಾಳ ತಿನ್ನಿಸ್ತಳು, ಬಟ್ ಅವನಿಗೆ ಭಾಳ ಗುಲಿ ಮಾಡಿ ಏಳು ವರ್ಷ ಸಣ್ಣ ಕೂಸು ಇದನ್ನಾಗ ರಾಜನ ಮನೆ ಹುಟ್ಟಿದ ಬಳಿಕ ಅಂದ್ರೆ ಆ ಕೂಸಿಗೆ ಟೊಂಕಿ ಧಾರೆ ಕಟ್ಟಿ ನೀರಾಗ ಮಾಡಿದ್ರು ಚಾರ್ ಬಜೆ ತಿನ್ನು ಬಜೆ ಅಷ್ಟು ಗಟ್ಟಿ ಮಾಡಿ ಸಾತ್ ಬಜೆಟ್. ಆದರೆ ಸದ್ ಹ್ಯಾಂಗ ಮೀರಾ ಇದು ಹ್ಯಾಂಗ ಜೀಜಬಾಯಿ ತಾಯಿ ಹ್ಯಾಂಗ ಮಾಡಿಳು ಹಂಗೆ ಜೀವನ ನಾವು ಮಕ್ಕಳು ಹಂಗೆ ಮಾಡ್ಬೇಕಾದ್ರೆ ಆ ಪದ್ಧತಿ ನಾವು ಕೃಷಿ ಮಾಡಬೇಕು. ಆನಂತರ ಸೆಕೆಂಡು ಏಳು ವರ್ಷದಿಂದ ಚೌದ ವರ್ಷ ತನಕ ಆ ಕೂಸುಗಳು ಹಿಂದ ಬುದ್ಧಿ ಇರ್ತದೆ, ಹಿಂದ ಗಿಡ ಇರ್ತದೆ ಅಂತ ಕೇಳಿದ್ರೆ ನಾವು ಎಂಥದ್ದು ಮನನ ಮಾಡ್ತೇವೆ ಕೂಸಿಗೆ ಅಂಥದ್ದು ಮನನ ಆಯ್ತದೆ. ಯಾವ ಟೈಪ್ ಮಾಡಬೇಕು ಆ ಟೈಪ್ ಶಕ್ತಿ ವೀರ್ಸೂರ್ ಪವರ್ಫುಲ್ ಶಕ್ತಿಮಾನ್ ಸೂಪರ್ಮ್ಯಾನ್ ಬಲಶಾಲಿ ವ್ಯಕ್ತಿತ್ವ ಈ ಲೋಕದಾಗ ನೀವು ಯಾನ್ ಅಂತಿರಲ್ಲ ಹೆಸರು ಮೇಟ್ ಉಚ್ಚಾಯಿ ಹೆಸರವಲ್ಲ ಆ ಉಚ್ಚಾಯಿ ಹೆಸರೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲ ತನಕ ಏಳು ವರ್ಷಕ್ಕೆ ಚೌದ ವರ್ಷ ತನಕ. ಸಣ್ಣ ಬಾಲ್ಯವದೊಳಗೆ ಬಾಲ್ಯವದೊಳಗೆ ಸಿಕ್ಕದ್ರೊಳಗೆ ರಣಜಿತ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಆಗೋದಿರ ರಣಜಿತ್ ಸಿಂಗ್
ಅವ್ರ ಅಪ್ಪನ ಹೆಸರು ಮಹಾಸಿಂಗ್. ಹಿಂಗಾಗಿ ಅದ ರಣಧೀರ್ ಸಿಂಗ್ ಬಾಲ್ಯವಸ್ತೊಳಗೆ ಅವನಿಗೆ ಕಾಮಣಿ ಆಗಿದ್ದು ಭಾಳ. ಆ ವ್ಯಕ್ತಿಗೆ ಕಾಮಣಿ ಆಗಿದ್ದು ಮೈಯೆಲ್ಲ ಬ್ಯಾನಿ ಬಂದಿತ್ತು. ಆ ನನಸು ಕಣ್ಣಿಗೆ ಗಡ್ಡಿಯಾಗಿತ್ತು. ಆ ಕಣ್ಣೆ ಕಮ್ಮಾಗಿತ್ತು, ಕುಡ್ಡಾಗಿತ್ತು ಕೂಡ. ಒಂದೇ ಕಣ್ಣು ಸಿಂಗ್ ಜೀರ್ ಕಣ್ಣಿತ್ತು. ಒಂದು ಕಣ್ಣು ಹಿಂಗೆ ಕಟ್ಟಿದ್ದು, ಅದು ಹಿಂಗೆ ಕಟ್ಟಿದ್ದು, ಧಾರೆ ಕಟ್ಟು ಮುಡಸಿ ಕಟ್ಟಿದ್ದು. ರಣಸ್ ಬಾಲ್ಯ ವಸ್ತುಗಳಾಗ ಸಣ್ಣಿತ್ತು. ಅವರಪ್ಪ ಮಾಸಿಂಗಲ್ಲಿ ಕುಂತಿದ್ದ. ಹೀ ಎಲ್ಲ ಮುತ್ತು ಹೊಳಗೆ ನೋಡಿದ್ದಿಲ್ಲವ, ಎಲ್ಲ ಮುತ್ತು ಹೊಳಗೆ. ಯಾಕಂದ್ರೆ ನಮ್ಮ ದೇಶ ಮೇಲೆ ಮುಗಲು ಅಧಿಕಾರ ಭಾಳ ಆಗಿತ್ತು. ಹೊರಗಿನ ದೇಶ ಕಂಟ್ರಿ ಆತಂಕವಾದಿಗಳೆಲ್ಲ ಅವಳದ ಆಚಿಕೆ ಮಾಡ್ತಿದ್ವು. ನಮ್ಮ ದೇಶಕ್ಕೇಟು ಮುತ್ತು ಹೊಳ ಬಂಗಾರ ಇತ್ತು, ಎಲ್ಲ ಒಯ್ಲಿತ್ತಿದ್ವು. ಅವ್ರಿಗೆ ಹೊಡೆದ ಕಸ್ಕೊಂಡು ಆ ಕಿಲದ ಇಕ್ಕಲತ್ತಿ ಇಕ್ಕಿದ್ದು. ಆದರೆ ಈ ಮಾಸಿಂಗ್ ಹೋಗಿ ನೋಡೋ ಟೈಮ್ನೊಳಗೆ ಆ ಪೂರ ಅಡ್ಕೊತ ಹೋಯ್ತು ರಣಧೀರ್ ಸಿಂಗ್ ಹೋಯ್ತು. ರಣಧೀರ್ ಸಿಂಗ್ ಹೋಯ್ತು. ಇದು ಒಂದು ಹೋಗ ಒಂದು ಹಳೆ ತಗೊತಿದ್ದು. ಹಳೆ ತಗೊಂಡಕ್ಕೆ ಯಪ್ಪ ಯಪ್ಪ ನಾ ಇಟ್ಕೊಳ್ಳೆ ಇಟ್ಕೊಳ್ಳೆ ಅಂದೆ. ಮತ್ತು ನಿಮ್ಮ ಮನಸ್ಸು ಹ್ಯಾಂಗೆ ಮಾಡ್ತೀವಿ ನೀ ಹ್ಯಾಂಗೆ ಇಟ್ಕೊಂಡು ಹಂಗೆ ನೀ ಅವ್ರಪ್ಪ ಕೇಳ ನೀ ಇಟ್ಕೊಂಡು ಇಟ್ಕೊಂಡು ನೀ ಇನ್ನೇ ಇಟ್ಕೊಂಡು ಇಟ್ಕೊತ ನಾ ಇಟ್ಕೊಂಬಲ್ಲ. ಅಲ್ಲೊಬ್ಬ ಇದ್ದಾವ ಮುನಿ ಬಿದ್ದಾವ ರಣೇಶ್ ಸಿಂಗ್ ಏನು ಇಟ್ಕೋತೀವಿ ಹೇಳು, ಕಂಕರ್ ಇಟ್ಕೋತೀವಿ ಖಾಲಿ ಹುಚ್ಚು ಮನುಷ್ಯ ಕಂಕರ್ ಇಟ್ಕೋತೀವಿ. ಕಂಕರ್ ಇಟ್ಕೋತೆ ಕೊಯ್ನು ಇಟ್ಕೋತೀವಿ. ಕೊಯ್ನು ಅಂದ್ರೆ ನಮ್ಮ ಇಂಡ್ಯದಾಗ ಒಂದು ಹಳ್ಳ ಅದ ರೀ. ಈ ಸದ್ಯಕ್ಕೆ ನಮ್ಮ ಇಂಡ್ಯದಾಗ ಇಲ್ಲ, ಅದು ಲಂಡನ್ದಾಗ ಅದ. ಅದು ಇಷ್ಟದ ಭಾಳ ಕಿಮ್ಮತ್ತದದು. ನೀ ಹಳ್ಳ ಇಟ್ಕೋತೀವೋ ಏನು ಕೊಯ್ನು ಇಟ್ಕೋತೀವಿ. ನಾ ಕೊಯ್ನು ಇಟ್ಕೋತೀವಪ್ಪ, ಕೊಯ್ನು ಇಟ್ಕೋತೆ ಯಾಕಲ್ಲ. ಆ ಕೂಸಿಗೆ ಕೊಯ್ನು ಇಟ್ಕೋತ ನಿನ್ನ ಮಾತಿಗೆ ಇಷ್ಟು ಹುಲಿ ಮಾಡ್ದು ಅವ್ರಿಗೆ. ಆ ಕೂಸಿಗೆ ಬುದ್ಧಿ ಕೊಟ್ಟು, ಗುಣನ ಕೊಟ್ಟು, ಅರು ಕೊಟ್ಟು, ಸೋಂಚ್ಕೊಟ್ಟು ಮಜಬೂತ್ ಮಾಡಿದ್ರು ಪೂರ. ಲಾಸ್ಟ್ ಬಿಡಿದಾಗ ಆ ರಾಜ ಆ ರಣಧೀರ್ ಸಿಂಗ್ ಮುಂದೆ ಅವ್ರ ಅಪ್ಪ ಸತ್ತು ಬಳಿಕ ದೊಡ್ಡ ಮನುಷ್ಯ ಅದ, ದೊಡ್ಡ ವಿರ್ಸುಡು ಅದ. ಆ ಬಿಗಸ್ತಾನ್ದಾಗ ಹೋಗಿ ಹೊಡೆದು ಅಲ್ಲಿ ಕಂಕರ್ ತಕೊಂಬಂದಿದ್ದ, ತಗೊಂಬಂದು ಅದು ಮನೆ ಇಟ್ಕೊಂಡಿದ್ದ. ಆದರೂ 7 ವರ್ಷ ಹಿಡ್ದು 14 ವರ್ಷ ತನಕ ಯಾವ ಮನುಷ್ಯ ನಾವು ಹೆಂಗೆ ಮಾಡ್ಬೇಕು ಅಂದ್ರೆ ಹಂಗೆ ಮಾಡ್ಬೋದು. ಅವಳು ಅಷ್ಟು ಜಜ್ಬಗಳಾಗಿರ್ಬೋದು. ಆನಂತರ ಸೆಕೆಂಡು ಮೂಲಾಶಕ್ರ ಸೊನಶಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರದೊಳಗೆ ಸತಸ 14 ಹಿಡ್ದು 21 ವರ್ಷ ತನಕ ಆ ಚಕ್ರಗಳು ಮಣಿಪುರ ಚಕ್ರದ ಈ ತಾಕತ್ತು ಲೆಕ್ಕ ಈಡು ತಾಕತ್ತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲಿ ಹೇಳ. ನೀವು ಯಾನ ಬಗೆದಾಗ ಮಾಡ್ತಿರು ಆ ಬಗೆದಾಗ ಸೋಚ್ ಮಾಡಿದ್ರು ಆ ಬಗೆದಾಗ ಸಿಗ್ತದ. ನಮ್ಮ ದೇಶದಾಗ ಬ್ರುಷ್ ನಿಂಡದ ಕೂಡ ಇದ್ರಂತ ಪೈ ಕಂಟ್ರಿದಾಗ ಬ್ರುಷ್ಲಿ ಅಂತಿದ್ದ. ನಮ್ಮ ಕರ್ಟಾಮಿನ ಬ್ರುಷ್ಲಿ ಅಂತಿದ್ದ. ಅವ ಸಿದ್ಧಿ ಪ್ರಾಪ್ತಿ ಮಾಡಿದವ. ರಮ್ ಅಂದ್ರೆ ಅವ ಕಪ್ಪನ ಮುಂದೆ ಮಡಿಸಿ ಹಾಕ್ತಿದ್ದಾವ. ಹಿಂಗೆ ಮಕ್ಕಳ ಮೇಲೆ ಧ್ಯಾನ ಕೊಡ್ತಿದ್ದ. ಮುಂದೆ ವ್ಯಕ್ತಿ ಇದ್ದೆ ಅವನ ಹಂತೂ ಅದು ಹೊಂಬೆ ಮಣಿಸಿರಲ್ಲ, ಆನೆ ಅಂತ ಮಣಿಸಿಗ ರಮ್ ಅಂತ ಕಡೆ ಯಕ್ಷನ್ ನಿಂತಿರ್ಸಾಗ ಅವ್ ಮುಂದಿನ ಮನುಷ್ಯ ತಪ್ಪಂತ ಹಾರ್ ಬೀಳ್ತದೆ. ಆ ಮಣಿಪುರ ಚಕ್ರದಾಗ ಅರ್ಥ ಹಾಕತ್ತವ, ಪಕ್ಕದಾಗ ಅರ್ಥ ಹಾಕತ್ತವ. ಇರೀ ಬ್ರಹ್ಮಾಂಡ ಶಕ್ತಿ ಹೊಕ್ಕೋದಲ್ಲ ಹೆಣ್ಮಕ್ಕಳ ಹೆಚ್ಚೆ ಕನಸು ಮಕ್ಕಳಲ್ಲಿ ಅಮೃತ ಮಂತ್ರ ಅದೇ ಹೊಕ್ಕೋದ ಅರ್ಥ ಹಾಕತ್ತದ. ಬಟ್ ಯಾವ ಮಣಿಪುರ ಚಕ್ರದ ಯಾವ ಹೆಚ್ಚು ಸಾಧನೆ ಮಾಡ್ತಾನೋ ಬೇಗ ಸಾಯ್ತಾನೋ ಹೆಚ್ಚಿರಲ್ಲ. 30-40 ವರ್ಷ ಸಾಯ್ತಾನೆ ಹೆಚ್ಚಿರಲ್ಲ. ಯಾಕಂದ್ರೆ ಅದು ಭಾಳ ಅದಕ್ಕೆ ಏಟು ಉಪಯೋಗದ ಆಟ ಉಪಯೋಗ ಮಾಡ್ಬೇಕು, ಹೆಚ್ಚು ಉಪಯೋಗ ಮಾಡ್ಲಿಕ್ಕೆ ಹೆಚ್ಚು ಉಪಯೋಗ ಮಾಡಿ ಜೀವನದ ರಿವರ್ತನೆ ಆಯ್ತದ. ಆದ್ರೆ 14 ವರ್ಷದ 21 ವರ್ಷ ನಾವು ಕೂಸಿಗೆ ನಾವು ಯಾನು ಗತಿಗೆ ಒಯ್ಬೇಕು ಆ ಗತಿ ವಿಧ್ವಾರ ಮಾಡ್ಬೇಕಾ, ಏನು ವಿಧ್ವಾರ ಮಾಡ್ಬೇಕಾ, ಶಾಸ್ತ್ರವಾನ ಮಾಡ್ಬೇಕಾ, ಏನು ಅಸ್ತ್ರವಾನ ಮಾಡ್ಬೇಕಾ, ನೀವು ಯಾನ ಬಗೆದಾಗ ಮಾಡ್ಬೇಕು ಕೂಸಿಗೆ ಆ ಬಗೆದಾಗ ಮಾಡಿ ನೋಡ್ಬೋದು. ಹ್ಯಾಂಗಂತ ಹ್ಯಾಂಗ ನೋಡ್ಬೋದು, ಯಾವ ರೂಪದ ನೋಡ್ಬೇಕು ಆ ರೂಪ ನೋಡ್ಬೋದು. ಖುಷಿ ಆ ಟೈಪ್ ಹೀರೋ ಹೀರೋ ಚಂದ ಚಂದಿದ್ದಂತೆ ಕಲ್ಲಿದ್ದಂತೆ. ನನಗೆ ಹೊಡೆದ್ರು ಹತ್ತಲ್ಲ, ನಾ ಕೊಯ್ದ್ರು ಕೊಯ್ಯೋದಾಗಲ್ಲ, 10 ಮಂದಿ ಕೊಯ್ದ್ರು ಕೊಯ್ಯೋದಾಗಲ್ಲ. ಅಷ್ಟು ಪವರ್ಫುಲ್ ಮನುಷ್ಯ, ಅಷ್ಟು ಪವರ್ಫುಲ್ ಅಂಥ ವ್ಯಕ್ತಿ ಯಾವುದು ಮಣಿಪುರ ಚಕ್ರ. ಮಣಿಪುರ ಚಕ್ರದಾಗ ಇಂಥದ್ದು ಹೇಳಿದ ಹುಲಿ ಇದ್ದಪ್ಲೆ ಶಿವಾಜಿ ಮಹಾರಾಜ್ ಆಗಲಿ, ಅದಕ್ಕೆ ಟಿಪ್ಪು ಸುಲ್ತಾನ್ ಆಗಲಿ. ಟಿಪ್ಪು ಸುಲ್ತಾನ್ ಬಿ ನಾನು ಹೊಡಿಲೆ ಬಿಡ್ರಿ. ಟಿಪ್ಪು ಸುಲ್ತಾನ್ ಬಿ ಒಂದು ಪೈಕಿ ಹುಲಿ ಬಂದು ಹುಲಿ ಬಾಯಿ ಹಿಡಿದ. ಶಿವಾಜಿ ಮಹಾರಾಜ್ ಬಿ ಶಿವಾಜಿನ ಮಗನ ಶಿವಾಜಿ ಮಹಾರಾಜ ಮಗ ಸಹಜೆ ಅಂತ ಹೆಸರದ ಆ ಮನಸ್ಸಿಗೆ ಹುಲಿ ಬಿಡ್ತಾನಂತ. ಹುಲಿ ಹುಲಿ ಹಿಡಿದು ಹುಲಿ ಹಾರಕ್ಕೆ ಮೂರು ಹೇಳ್ತಾರ ಅಂತ ತಾಕ ಬರ್ಬೇಕಾದ್ರೆ ಇದೇ ಮೂರ್ದಾಗದ. ಏನು ಬಹಾದ್ರ ಸಾಹಸಿ ಕೊಟ್ಟರು ಬಹಾದ್ರ ಒಂದು ಶಕ್ತಿ ಬರ್ತದೆ. ಆದ್ರೆ ಆ ಪಿರದಾಗ ಕ್ಯಾ ಕರು ಹಾಯ ಕುಚು ಕುಚು ಹೋತಾ ಹೇ ಗೋರೆ ಗೋರೆ ಮುಕ್ಕಡಪ್ಪೆ ಕಾಲೆ ಕಾಲೆ ಚಚ್ಚಮ್ಮ ತಗೋರಿ ಹ್ಯಾಂಗಂತ ಹ್ಯಾಂಗ
ನಮ್ಮೆಲ್ಲರ ತಲೆ ಏನು ಕುಂತದ ಗೊರೆ ಗೊರೆ ಮುಕ್ಕಡಪ್ಪೆ ಕಾಲಿ ಕಿಲ ಚಿತ್ಮಕೊಂತ ನಮ್ಮ ಬುದ್ಧಿ ಭಷ್ಟ ಆಗ್ಯದ ನಮ್ಮ ನೀಚಾಗಿದೆ ಹುಚ್ಚಾಗಿದ್ದೇವೆ ಕಂಗಲಾಗಿದ್ದೇವೆ ನಮ್ಮ ಬುದ್ಧಿ ನಷ್ಟ ಹೋಗ್ಯದ ಮನಿತಿ ಮಾಡಿದಿಲ್ಲ ಕಂಗಲಾಗಿದ್ದೀವಿ ದಲಿದ್ರಾಗಿದ್ದೇವೆ ಭೂಮಿ ಜಡಾಗಿದ್ದೀವಿ ಈ ಲೋಕದೊಳಗೆ ಈ ಜನ್ಮದಾಗ ಬಂದು ಆ ಟೈಮ್ ನಮ್ಮ ಬುದ್ಧಿ ಅಂದ್ರೆ ನಮ್ಮದು ನಾವು ಜೀವನದಾಗ ಕೂತು ಸಾಧ್ಯಕ್ಕಿಲ್ಲ ಸತ್ ಹೇಳಾಯ್ತಪ್ಪ ನಾವು ಭೂಮಿ ಋಣ ತಿಂತೇವೆ ಭೂಮಿ ಅನ್ನ ನೀರು ಇಲ್ಲಿ ತಿಂದು ನಾವು ಜೀವನದೊಳಗೆ ಭೂಮಿ ಜಡ ಹೋಗಿದ್ದೀವಿ ಸತ್ ಹೇಳಾಯ್ತೆ ನಾವು ಜೀವನದಲ್ಲಿ ತಿಂಬದು ಭಗವಂತ ತಿಲ್ಲಾ ಕುಳ್ಳಾ ಕುಡ್ಸ್ಯನ್ ಬಿಡಕಂದ್ರೆ ಇದು ತಿಂದು ಉಳಿದ್ರೂ ಏನು ಮಾಡ್ಬೇಕಂತ ಅಂಥ ಕಾರ್ಯ ಮಾಡು ಆ ಕಾರ್ಯ ಮಾಡಿ ನಾವು ಜೀವನ ನಮ್ಗೆ ಹೆಂಗೋ ಟೀಚರ್ ಸ್ವಚ್ಛ ಮಾಡ್ತೀವಿ ವಿಶ್ವಾಸಘಾತ ಮಾಡ್ತೀವಿ ನಾವು ಎಷ್ಟು ಮಂದಿ ಕೊಡ್ಲತ್ತೀವಿ ಎಷ್ಟು ಮಂದಿ ಕೊಯ್ಲತ್ತೀವಿ ತಂದು ಸ್ವಾರ್ಥ ಇಲ್ಲ ಮಂದಿ ಕೊಲ್ಲತ್ತೀವಿ ನಾವು ಜೀವನ ನಾವು ಎಂಥ ಎಂಥ ಪ್ರಾಣಿ ಆಗಿದ್ದೇವೆ ಜೀವನದೊಳಗೆ ನನ್ನ ಒಬ್ಬರು ಹುಟ್ಟಿ ತುಂಬಿಸಲ್ಯಾಕ ನಾವು 10 ಮಂದಿ ಕೂಡ ನಾವು ಹುಟ್ಟಿ ತುಂಬಿಡ್ತೀವಿ ಆದರೆ ಇದು ಜೀವನ ಜೀವನ ಅಲ್ಲ ನಾ ಬದುಕಬೇಕು ಮತ್ತು 10 ಮಂದಿ ಬದುಕಬೇಕು ಅಂಥ ಪವರ್ ಬರಲಿರಲಿ ನಾನು ಬದುಕಬೇಕು ನಮ್ಮಲ್ಲಿ ಭೀ ಅಂಥ ಅಂಥ ಬುದ್ಧಿ ಜ್ಞಾನ ಇರಬೇಕು ಮತ್ತು ಅದೇ ಬುದ್ಧಿ ಮಂದಿಗೆ ಜ್ಞಾನ ಕೊಡಬೇಕು ಅಂಥ ಸೋಚ ನಮ್ಮಲ್ಲಿ ಇತ್ತ ಜೀವನ ಅಮೂಲ್ಯ ಎಲ್ಲ ಸಾಧ್ಯ ಅದ ಅದು ಯಾವ ಮಾಡಿದಾಗ ಚೌದಡ ಎಕ್ಕಿಸಿ 28 ಮಾಡ್ತಾನೆ ಜೀವನದೊಳಗೆ ಏನು ಸಂಘರ್ಷ ಮಾಡಬೇಕು ಮಾಡ್ಬೋದು ಮನುಷ್ಯರು ಮನುಷ್ಯಕರು ಅನಾಶಕರು ಅನಾಶಕರೊಳಗೆ ಇದು ತಾಕತ್ತದ ಎಂಥ ದೂರ ಎಂಥ ಕಠೋರ ವ್ಯಕ್ತಿ ಬರಲಿ ಅವನು ಮಾಯ ಮಾಡ್ಬೋದು ಪ್ರೀತಿ ಮಾಡ್ಬೋದು ಅನಾಶಕರು ಈ ವ್ಯಕ್ತಿ ಇಲ್ಲಿ ಯಾವ ಸಾಧನೆ ಮಾಡ್ತಾನೋ ಯಾವ ಜಪಧಾನ ಮಾಡ್ತಾನೋ ಹೆಚ್ಚದಕ್ಕೆ ಸಿದ್ಧಿ ಮಾಡಿ ಪ್ರಾಪ್ತಿ ಮಾಡ್ಕೋತಾನೋ ಲೋಕದಾಗ ಇಲ್ಲಿ ಕುಂತರು ಒಂದು 1000 2000 ಕಿಲೋಮೀಟರ್ ಅವನು ಆಫರ್ ಕೊಡ್ತಿದ್ರು ಭಾಳ ವರ್ಣ ಮಾಡ್ತಾವೆ ಕಿಮ್ಮತ್ ಮಾಡ್ತಾವೆ ಕೀರ್ತಿ ಮಾಡ್ತಾವೆ ವರ್ಣ ಮಾಡ್ತಾವೆ ಭಾಳ ಮಾಡ್ತಾವೆ ನಿಂದೆ ಬ್ಯಾಡ್ತಾ ಬಿಟ್ಟು ಬೆಳಗ್ಗೆ ಕಿಮ್ಮತ್ ಭಾಗ ಬೆಳೀತಾನ ಅವ್ನು ಮುಂದೆ ಬಂದ್ರೆ ಸಾಕು ಅಪರೂಪ ಅವಳಗೆ ಆಯ್ತಾನವ ಇದು ಇದು ಸಿದ್ಧಿ ಬೇರೆ ಒಂದು ಕಂಗಲ್ ಸಿದ್ಧಿ ಬೇರೆ ಅವಳ ಒಬ್ಬರಿಗೆ ಹಾಳು ಮಾಡೋ ಸಿದ್ಧಿ ಬೇರೆ ಆದರೆ ಈ ಸಿದ್ಧಿ ಯಾವ ಯಾವ ಮೂಲಾಚಕರು ಸ್ವಾಶಕರು ಮಣ್ಬೋಚಕರು ಅನಾಚಕ ಅನಾಚಕನ ಯಾವ ಸಾಧನೆ ಮಾಡ್ತಾನ ಲೋಕದೊಳಗೆ ಸಮರ್ಥ ಐತನ ಭಾಳ ಶಾಂತ ರೂಪಿ ಒಂದು ಜ್ಞಾನೇಶ್ವರ ಮಹಾರಾಜ ಹೆಂಗಾಗಿರಲ್ಲ ಆ ಸ್ವಭಾವ ಆ ಸಂಘ ಆ ರೂಪ ಆ ರಂಗ ಬರ್ತಾನೆ ನಮ್ಮ ಜೀವನದೊಳಗೆ ಅಪರೂಪೇ ಅಪರೂಪ ಅಪರೂಪೇ ಅಪರೂಪ ಯಾವ ರೂಪ ನೋಡ್ಬೇಕು ಅಪರೂಪ ಅಷ್ಟು ಅಪರೂಪ ನೋಡ್ತಾ ನೋಡ್ತಾ ಇರ್ಬೇಕು ಅಷ್ಟು ನೋಡಪ್ಪ ಹೆಂಗೆ ನಮಗೂ ಚದುರಿದ್ರೆ ಹೆಂಗೆ ಗಣಸ ನೋಡಿದ್ರೆ ಹೆಂಗೆ ಮೋನಿ ಐತಲ್ಲ ಹಂಗೆ ಆ ಯಾವ ಅನಾಶಕ್ತ ಮೇಲೆ ಯಾವ ಸಾಧನೆ ಮಾಡ್ತಾನೋ ಲೋಕದೊಳಗ ಅವನಿಗೆ ಭಾಳ ಮರಿತಾನೆ ಲೋಕದೊಳಗೆ ಭಾಳ ಮರಿತಾನ ಇಲ್ಲಿ ಮೆರೆದಿಲ್ಲ ಭಾಳ ಶುದ್ಧ ಶುದ್ಧಾಗಿ ಜೀವನದಲ್ಲಿ ಗೆದ್ದವಂಥ ಮಾತು ಇದೇ ಈ ಚಕ್ರ ಮೇಲೆ ಈ ಚಕ್ರ ಮೇಲೆ ಯಾವ ಧಾನ ಕೊಟ್ಟು ಸಾಧನೆ ಮಾಡ್ತಾನೆ ಲೋಕದಾಗ ಭಾಳ ಮೆರೆದೋಯ್ತಾನೆ ಆನಂತರ ವಿಶ್ವ ಚಕ್ರ ಇಲ್ಲಿ ಈ ಚಕ್ರ ಮೇಲೆ ಇಷ್ಟು ಸಿದ್ಧಿಯವರು ಇಲ್ಲಿ ಇಲ್ಲ ಸಿದ್ಧಿ ಆ ಇಲ್ಲ ಸಿದ್ಧಿ ಲೆಕ್ಕ ಇಲ್ಲ ಅಷ್ಟು ಸಿದ್ಧಿ ಒಳಗಿ ಭಗವಂತ ನಮಗೆ ಅಂಥ ಬುದ್ಧಿ ಕೊಡಲಿ ಅಂಥ ಜ್ಞಾನ ಕೊಡಲಿ ಮತ್ತೆ ಕ್ರಿಕೆ ಇಲ್ಲಿ ಶಕ್ತಿ ಸ್ವರೂಪ ಆದಿಶಕ್ತಿ ಆದಿಶಕ್ತಿ ಅಂಬವನಿರೋ ಜಾಗ ಇದೆ ಯಾವ ಇಲ್ಲಿ ಈ ಈ ಈ ಈ ಮಂತ್ರಿಗೆ ಈ ಮಂತ್ರಿಗೆ ಯಾವ ಶುದ್ಧ ಮಾಡ್ತಾನೋ ವಿಶ್ವಚಕ್ರಕ್ಕೆ ಯಾವ ಶುದ್ಧ ಮಾಡ್ತಾನೋ ಲೋಕದೊಳಗೆ ಒಂದು ಶಕ್ತಿ ಮಾಡಿಸ್ಕೊತಾನೋ ವಾಕ್ಸಿದ್ಧಿ ದೊಡ್ಡ ಗವಾಯಿ ದೊಡ್ಡ ತಪಸ್ವಿ ದೊಡ್ಡ ವಾಣಿ ಪುರುಷ ಸೊತ್ತು ದೊಡ್ಡ ಒಂದು ಸಾಧು ಒಂದು ದೊಡ್ಡ ಶುದ್ಧಿ ಪುರುಷ ವಾಣಿ ಪುರುಷ ಯಾರು ಅನ್ನೋರು ಏ ವಂದನೆ ಆಯ್ತದ ಪರೆ ಆಯ್ತದ ಮನುಷ್ಯ ಏನು ಅವ್ನು ಅವ್ನ ವಾಣಿ ಹಾಕೈತೆ ಪಾವ್ರದಪ್ಪ ಅವ್ರ ಅನ್ನಿಂದೇ ಆಯ್ತದ ಅವ್ರ ಅನ್ನೇ ಹಾಳಾಗೋದಿಲ್ಲ ರೀ ಅವ್ರ ಅನ್ನ ಆಯ್ತಂತ ಹಿಂಗೆ ಮಾಡ್ಬಂದು ಅಂತ ನೋಡ್ರಿ ಅವ್ರ ಬಾಯಿಗೆ ಏನು ಬರ್ತೋ ಆಯ್ತು ಅಂತ ನೋಡಿ ಇದೇ ಕಾರಣ ಇದು ಯಾವ ಸಿದ್ಧಿ ಪ್ರಾಪ್ತಿ ಮಾಡ್ತಾನೋ ಯಾವ ಜಪ ಮಾಡ್ತಾನೆ ಜಾಗ ಧ್ಯಾನ ಕೊಟ್ಟು ಅವ್ನಿಗೆ ವಾಣಿ ಶುದ್ಧ ಆಯ್ತದ ವಾಕ್ ಶುದ್ಧ ಆಯ್ತದ ಸಿ ವಾಕ್ 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 ವಾಣಿ ಶುದ್ಧ ಆಯ್ತದ ಆನಂತರ ಮಧುರ ಆಯ್ತದ ಶಕ್ತಿ ಇರ್ತದ ಸಿದ್ಧಿ ಪ್ರಾಪ್ತಿ ಆಯ್ತದ ಲೋಕದಾಗ ಈಜಿ ಮಾಡ್ತಾಯ್ತಾನ ಆನಂತರ ತ್ರಿಕುಟಿ ಪರ್ವತ ಇದು ಸಂಗಮ ಇದು ನಾವೆಲ್ಲ ಕೂಗಮಿಸ್ತೇವೆ ಆ ಜಾಗದಾಗ ಈ ತ್ರಿಕುಟಿ ಸಂಗಮ ಕುಂಭಕ ರೇಚಕ್ ಪೂರ ಪೂರ ಕುಂಭಕ್ ರೇಚಕ್ ಅರ್ಥಾತ್ ನಾವು ಯಾವಾಗ ಅಲಿಮಿಯಂ ಇಲಿಯಂ ಮಾಡ್ತೇವೋ ಪೂರ ತಗೊಂಡು ಒಯ್ದು ಯಾವಾಗ ನಾವು ಕುಂಭಕ್ ಮಾಡ್ತೇವೋ ಕುಂಭಕ್ ಮಾಡಿ ರೇಚಕ್ ಮಾಡ್ತೀವಿ ರೋಡ್ ರೇಚಕ್ ಬಿಡ್ತೇವೆ ಮತ್ತು ರೇಚನ್ ಗಾಳಿ ತಗೊಂಡು ಕುಂಭಕ್ ಮಾಡಿ ಮತ್ತು ಪೂರ್ವಕ್ಕೆ ಬಿಡ್ತೇವೋ ಇದರಿಂದ ನಮಗೆ ಇಲ್ಲಿ ಚಂದ್ರ ಸೂರ್ಯ ನಮ್ಗೆ ಏನದ ಚಂದ್ರ ಸೂರ್ಯ ಐತಪ್ಪ ಇಷ್ಟು
ಎಷ್ಟು ಪವರ್ಫುಲ್ ಅಂತ ಕೇಳಿದ್ರೆ, ಇದು ಸೂರ್ಯನಾಡಿ ಪೂರ್ವ ಸೂರ್ಯನಾಡಿ ರೇಚಕ್ ನೊಡಗಾಡಿ ನೊಡಗಾಡಿ ಇಷ್ಟು ಪವರ್ಫುಲ್ ಅಂತ ಕೇಳಿದ್ರೆ ಇದು ಲೆಕ್ಕ ಇಲ್ಲ ಅಷ್ಟು ಸಿಕ್ಕಿ. ಸೂರ್ಯನ ಬೆಳಗ್ಗೆ ಹೆಂಗೆ ಬೆಳಗುತ್ತಲ್ಲ, ಸೂರ್ಯ ಬಂದನಾಗ ಹೆಂಗೆ ಜಗ ಬೆಳಗುತ್ತಲ್ಲ, ಹಂಗಿದೆ ನಮ್ಮ ಈ ನಮ್ಮ ನಾಡಿ ಚ ಸುದ್ದಿ ನಮ್ಮ ಸಿದ್ಧ ಆಯ್ತಂದ್ರೆ ನಮ್ಮ ನಾಡಿ ಅರ್ಥ ಗೊತ್ತಾಯ್ತಂದ್ರೆ ಸೂರ್ಯನ ಕಿರಣ ಹೆಂಗೆ ಶಕ್ತಿ ಬಂದು ಹಂಗೆ ಶಕ್ತಿ ನಮ್ಮ ಜೀವನದಲ್ಲಿ ಅಂತ ಶಕ್ತಿ ಜಗದಾಗ ಮೆರೆದೈತೆ ನಮ್ಮ ಚಂದ್ರನಡಿವಿ ಚಲ್ಲ ಗೊತ್ತಾಯ್ತು ಅಂದ್ರೆ ಅರ್ಥ ಗೊತ್ತಾಯ್ತು ಅದು ನಮ್ಮ ಸಿದ್ಧ ಐತೆ. ಸುದ್ದ ಆಯ್ತಂದ್ರೆ ಹೆಂಗೆ ಲೋಕ ಲೋಕದೊಳಗೆ ಹೆಂಗೆ ಮಣ್ಣಿಗೆ ಹೆಂಗೆ ಚಂದ್ರಮ ಬೆಳಕು ಗಪ್ಪ ಅಂತಂದ್ರೆ ಹೆಂಗೆ ಬೆಳೆ ಮರೀತ ಮಿಂಚ್ತಲ್ಲ ಹಂಗೆ ಮೆಚ್ಚಬೋದು. ಲೋಕದಾಗ ನಾವು ನಂಗೆ ಒಂದು ಇದೇ 10 ವರ್ಷ ಇಕ್ಕಂಡಂಗೆ ಅರಿವಿದ್ದಿಲ್ಲ. ಅಲಿಮಿಲಿಯೋ ಮಾಡ್ರೆ ಏನಾಯ್ತದ ಎಲ್ಲ ಗಲಾಸ ಹೇಳ್ತಾವಂತ ಮನಸ್ಸು. ಯಾವಾಗ ನಾವು ಅರಿವಿಂಡದೋ ಅವಾಗ ಗೊತ್ತದಕ್ಕೆ ನಾವು ಎಷ್ಟು ಹುಚ್ಚಿದ್ದೀವಲ್ಲ ಜೀವನ, ನಾವು ಏಟು ಕಳ್ಕೊಂಡೇವು ಭಾವಿಸೋದು. ನಾವು ಎಷ್ಟು ಅಲಿಮಿಲಿಯೋ ಮಾಡ್ತೇವೆ ಜಗದಾಗ ಅಂಥ ಶಕ್ತಿ ಒಂದು ಅಂಥದೊಂದು ಶಕ್ತಿ ಪ್ರಾಪ್ತಿ ಮಾಡ್ತೇವೆ. ದಿನ ಒಂದು ಗಂಟೆ ಕಂಪಲ್ಸರಿ ತಕ್ಕೊಂಬೋದು, ಒಳಗೆ ಇಟ್ಕೋಬೇಕು ಅನ್ನೋದು ಬಿಡ್ಬೇಕು, ಮತ್ತೆ ತಕ್ಕೋಬೇಕು ಒಳಗೆ ಇಟ್ಕೋ ಬಿಡ್ಬೇಕು. ಇದು ಇಷ್ಟು ಇಷ್ಟು ಪವರ್ಫುಲ್ ಜಗದಾಗ ಕಿತ್ತೀ ನಿಂಗೆ ಗೊತ್ತಾಗಮ್ಮ, ನಿಂಗೆ ಕಿತ್ತೀ ನಿಂಗೆ ಗೊತ್ತಾಗಲ್ಲ ಸಮಸ್ಯೆ ಇಲ್ಲ ಜಗದಾಗ ಇದ್ದಂಥ ತೀಸ್ ಅವ್ನಿಗೆ ಗೊತ್ತಿರ್ಬೋದು. ಒಂದು ಗಂಟೆ ಈ ಲೋಕದಾಗ ಈ ಭೂಮಿ ಮೇಲೆ ಯಾರ ಮಾಡ್ರಂಕೇಂದ್ರೆ ಮಾಡ್ರ ಭಾಳ ಮಂದಿ ಅವ, ಸಾಧು ಸಂತರ ಅವ, ಆದರೆ ಎಲ್ಲಕ್ಕಿನ್ನ ಹೆಚ್ಚು ಮಾಡ್ತಾವ ಹಾರು ಮಾಡ್ತಾವ. ವೇದ ಪುರಾಣ ಪುಸ್ತಕ ಎಲ್ಲ ಅವ್ರ 4-5 ಅಟ್ರಪ್ಪನ ಶಾಸ್ತ್ರ ಪಠ್ಯಾನ ಬಾಯ್ಪಟ್ಟು ಹೇಳ್ತವೆ. ಶ್ಲೋಕ ಮೇಲೆ ಯಾ ಶ್ಲೋಕದ ಏನದ ಯಾ ಲಂಬರ ಮೇಲೆ ಅಂತ ಹೇಳ್ತವೆ. ಅಂಥ ಮೇಲೆ ನಮ್ಮೆಲ್ಲರಿಗೂ ಬರ್ತದೆ. ಅಲ್ಲಿ ವೀಡಿಯೋ ನಾವು ಎಲ್ಲರೂ ಮಾಡಿದ್ವಿ ಭಾಳ ಚಂದ. ತಿರುಕುಟಿ ಪಂದನಿಂದ ಯಾಕೆ ಕುಂಭ ಕೈಕೊಂಡ್ರೆ ಕುಂಭಕ್ಕಿಂತ ಚೇನ್ ಇದೆ. ಯಾವಾಗ ಈ ದಾರಿ ಈ ದಾರಿ ಬೀಳ್ತದೋ ಉಬ್ಬಿದ್ದ ಮುಂದೆ ಹೋಗ್ತದೆ. ಸಹಸ್ರಾಚಕ್ರ ಸಹಸ್ರಾಚಕ್ರ ಅರ್ಥಾತ್ ಮಾನಸರೋವರ ಆಕಾಶಮಾರ್ಗ ಎತ್ತು ನೋಡ್ರು ಮೂಡನಿಲ್ಲ ಅಂತೇ ಇಲ್ಲ. ಈ ಊರಿಗಂತದೋ ಆ ಊರಿಗಂತದೋ ಈ ದೇಶಕ್ಕಂಥದ್ದು ಆ ದೇಶಕ್ಕಂಥದ್ದು ಅಂತ ಯಾವ ದೇಶಗಳು ಅಂತೇ ಇಲ್ಲ. ಪೂರ ಅಪ್ರಮ ಪಾರದ ಮೂಡ ಯಾರಿಗೆ ಇಲ್ಲಿ ಮುಗಿದಂತ ಅಂದವೇ ಅರ್ಥ. ಯಾರೇ ಸಿಕ್ಕಿಲ್ಲ ದುನಿಯ ಅದನ್ನೇ ಸಂಶ್ ಆಗಿ ಬಿಡಕ್ಕೆ ಅಂತೇ ಇಲ್ಲ ಗೊತ್ತಿಲ್ಲ. ಎಲ್ಲಿಯೋದೋ ಮೂಡ ಎಲ್ಲೋ ಕಿಳಿಗೆ ಕಾಣಿಸ್ತದೆ, ಎಲ್ಲೋ ಕಿಳಿ ಕಾಣಿಸ್ತದೆ, ಎಲ್ಲಿ ಹೋಗಿ ಕಿಳಿಯ ಕಾಣಿಸ್ತದೆ, ಎಲ್ಲಿಯೋದೋ ಗೊತ್ತಿಲ್ಲ. ಯಾವ ದೇಶಕ್ಕೂ ಗೊತ್ತಿಲ್ಲ, ಎಲ್ಲಿಗೂ ಗೊತ್ತಿಲ್ಲ. ಟು ಮೋಡ ಇಲ್ಲಿ ಹತ್ತಿರ ಮುಗ್ದಿಲ್ಲ, ಮೋಡ ಇಲ್ಲಿ ಮುಗಿತಂತ ಯಾರಂದಿಲ್ಲ. ಎಷ್ಟು ಜರದಾಗೆ ಬೆಳಿಗ್ ಬಂದ ಯಾರಿಗೆ ಗೊತ್ತಾಗಿಲ್ಲ. ಅಂಥದ ಶಕ್ತಿ ನಮ್ಮೆಲ್ಲರಿಗೆ ಹೊರಗೆ ಬ್ರಹ್ಮಾಂಡದೊಳಗೆ ಏನು ಶಕ್ತಿ ಅದೋ ಅದು ನಮ್ಗೆ ಪಿಣ್ ಸ್ವರೂಪದವ. ಇದರೊಳಗೆ ಏಟು ಮಹತ್ವದ ಆಕಾಶ ತತ್ವ ನಮ್ಮ ಶರೀರದೊಳಗದ. ಆಕಾಶ ತತ್ವ ನಾವು ಯಾವಾಗ ಚಾಲೂ ಮಾಡ್ತೇವೆ ಜೀವನದ ಸರ್ವಶಕ್ತಿ ಮನಗ ಸಾಧ್ಯ. ಲೋಕದ ಇದ್ದಂಥ ತೀಜ ಹರ ತೀಜ ನಮ್ಗೆ ಪ್ರಾಪ್ತಿ ಇತ್ತು. ಆಕಾಶ ತತ್ವ ನಮ್ಗೆ ಚಾಲೋ ಆಕಾಶ ತತ್ವ ನಮಗೆ ಪ್ರಾಪ್ತಿ ಆಗಬೇಕಂದ್ರೆ ಹ್ಯಾಂಗೆ ಮಾಡ್ಬೇಕಂದ್ರೆ ಇದು ಇದು ಆಕಾಶ ತತ್ವ ಇದು ಶುಕ್ರ ಪರ್ವತ ಇದು. ಯಾವಾಗ ದಿನಾಲೂ ನಾವು ಕೂತು ರೋಜ್ ಕಂಟೆ ಒಂದು 10 ಕಿಲೋಮೀಟರ್ ಪೀಸ್ ಮಾಡ್ಕೊತೀವಿ ನಾವು ಯಾವಾಗ ನಿಂತ್ಕೊಂಡು ನಾವು ಸಾಧನೆ ಮಾಡ್ತೇವೋ ಆಕಾಶ ತತ್ವ ನಮ್ಗೆ ಗೊತ್ತಾಯ್ತು. ಆಕಾಶ ತತ್ವ ನಮಗೆ ಏನಾಯ್ತು ಕೇಳಿದ್ರೆ ದೇವಶಕ್ತಿ ಪ್ರಾಪ್ತಿ ಆಯ್ತವೆ, ಸಿದ್ಧಿ ಪ್ರಾಪ್ತಿ ಆಯ್ತು ಜೀವನದೊಳಗೆ, ಭಾಳಷ್ಟು ಅಲ್ಪ ಭಾಳ ಭಾಳಷ್ಟು ಬ್ರಹ್ಮಬುದ್ಧಿ ಪ್ರಾಪ್ತಿ ಆಗ್ತದೆ. ಆಕಾಶ ತತ್ವ ಇದು ಆಕಾಶ ತತ್ವ ಮಾಡೋ ಜೀವನ ಇಷ್ಟ ಪರ ದಿನ ಕನಿಷ್ಠ 15 ಮಿನಿಟ್ ಹಿಡಿದು 20 ಮಿನಿಟ್ ಮಾಡಬೇಕು ಇನ್ನೊಂದು ದಿನ ಭಾಳ ಭಾಳ ಅನುಕೂಲ ಭಾಳ ಅನುಕೂಲ. ಜಗದಾಗ ಸರ್ವಶ್ರೇಷ್ಠ ಎಲ್ಲಕ್ಕಿನ ಸರ್ವಶ್ರೇಷ್ಠ ಅಂದ್ರೆ ಆಕಾಶ ತತ್ವ ಎಲ್ಲಕ್ಕೆ ಸೋಡು. ನಮ್ಮ ಶರೀರನೂ ಆಕಾಶ ತತ್ವನೂ ಭಾಳ ದೊಡ್ಡದ, ಈ ಲೋಕದಾಗೂ ಆಕಾಶ ತತ್ವನು ಭಾಳ ದೊಡ್ಡದ. ಯಾವ ವ್ಯಕ್ತಿ ಆಕಾಶ ತತ್ವ ಪ್ರಾಪ್ತಿ ಮಾಡಿನೋ ಯಾವ ಸಾಧನೆ ಮಾಡ್ತಾನೋ ಲೋಕದಾಗ ಅವ್ನಿಗೆ ಬಿಲ್ಕುಲ್ ಅವ ಕಿಮ್ಮತ್ ಕೀರ್ತಿ ಮಾನ ಸಮಾನ ಬೆಲೆ. ಲೋಕದಾಗ ಅವನ ಹೆಸರು ಎಂದು ಮುಳುಗಲ್ಲ, ಸೂರ್ಯಜನ ಮುಳುಗತನೂ ಮುಳುಗಲ್ಲ. ಯಾಕಂದ್ರೆ ಆಕಾಶ ತತ್ವ ಇನ್ನೊಂದದ ಯಾವಾಗಲೂ ಭತ್ರಾಳಿ ಮಾತು ಹತ್ತು ಮನೆಗೆ ಯಾವ ಟೈಮ್ ಕೈ ಕೈ ಮ್ಯಾಕ್ ಮಾಡಿ ಆಕಾಶ ತತ್ವ ಮ್ಯಾಕ್ ಮುಳುಗ ಮಾಡಿ ಆಕಾಶ ಮ್ಯಾಕ್ ಮಾಡಿಲ್ಲ ಹತ್ರ ಹತ್ತು ಹತ್ತಾಳ ಹತ್ತು ಮಧ್ಯಾಹ್ನ ಹತ್ತು 3 ಪೀಳಿ ಆ ನಮ್ಮೊಂದು ಎನರ್ಜಿ ಬರ್ತದೆ, ಅವನ ಶಕ್ತಿ ಬರ್ತದೆ. ನನಗೆ ಹೋಗೈತು ಇಲ್ಲಿ ಒಂದು ಶಾಸ್ತ್ರ ನಾಶವತ್ತಾಗಲ್ಲ, ಈ ಲೋಕದಾಗ ನಡೀತದೆ ಆಕಾಶ ತತ್ವ ಮಾಡ್ತದೆ. ಆದರೆ ತತ್ವ ಬಗ್ಗೆ ನಾವು ಮಾತು ಮುಂದೆ ಹೇಳ್ದಾಗ್ತೆ. ಆದರೆ ಯಾವಾಗ ನಾವು ನಮಗಲ್ಲಿ ನಮ್ಮ ಸಹಸ್ರ ಚಕ್ರ ಹಿಡಿದು ನಮಗಿಲ್ಲಿ ಮೇಘಾವಿ ಅಂತ ಕೆಲವು ಸಂಸ್ಕೃತ ಮೇಘಾವಿ ಅಂತ ಇಲ್ಲಿ ನಮ್ಮ ಮಸ್ತಕದ ಇಲ್ಲಿ ಲಾಸ್ಟ್ ಸಹಸ್ರ ಚಕ್ರ ಇಲ್ಲಿ ನಮ್ಮ ಅಗ್ಗಚಕ್ರ ಇಲ್ಲಿ ಕೆಲಸ ಕೊಡ್ತದೆ, ನಮ್ಮ ಮೇಘಾವಿ ಇಲ್ಲಿ ಇರ್ತದೆ. ನಮ್ಗೆ ಇಲ್ಲ ಇಲ್ಲ ಶಕ್ತಿ ವಾಣಿ ನಮ್ಗೆ ಅದ್ಭುತ ಶಕ್ತಿ ಬರ್ತದೆ. ಇಲ್ಲಿ ಹಿಂದಿನ ಸೇಮ್ ಹಿಂದೆ ಇಲ್ಲಿ ಯಾವ ವ್ಯಕ್ತಿ ಧ್ಯಾನ ಕೊಡ್ತಾನ ಲೋಕದೊಳಗೆ ಗೌತಮ ಬುದ್ಧ ಮಹಾವೀರ ಶ್ರೀಕೃಷ್ಣ ಪರಮಾತ್ಮ ರಾಜರಾಮ ಪ್ರಭು ಇವ್ರು ಹೆಂಗೆ ಪುಣ್ಯಾತ್ಮ ದೊಡ್ಡ ಮಂದಿ ಆಗಿರಲಿಲ್ಲ ಅವರೆಲ್ಲ ಇವೆಲ್ಲ ಚಾಲನೆ ಚಕ್ರಿಲ್ಲ. ಅಂಥ ಶಕ್ತಿ ನಮಗೆಲ್ಲ ಪ್ರಾರ್ಥಿ ಆಗ್ಬೋದು, ಬುದ್ಧಿ ಬರ್ಬೋದು, ಜ್ಞಾನ ಬರ್ಬೋದು, ಸೋಚ್ ಬರ್ಬೋದು, ಸಮಾಜ ಬೆಳಿಬೋದು, ಜೀವನ ಅನಂತ ಶಕ್ತಿ ಪ್ರಾಪ್ತಿ ಮಾಡ್ಬೋದು. ಆ ಭಗವಂತ ನಮಗೆ ಇಷ್ಟು ಕೊಟ್ಟಂತ ಕೇಳಿದ್ರೆ ಕೊಟ್ಟು 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 ಅವ ಆ ಮರ್ದಂಗೆ ನಮಗೆ ಅಷ್ಟು ಅವ ಅವ ಹ್ಯಾಂಗೋ ನಮ್ಗೆ ಹಂಗೆ ಮಾಡಿಕೆ.
ಆ ಪರಮಾತ್ಮ ಹೇವ ನಮಗೆ ಹಂಗೆ ಮಾಡಿಕೊಂಡು ಬಳಿಕ ಅದಕ್ಕೆ ನಾವು ಮಾಡ್ಕೊಂತೀವಿ ಮಾಡಿದ್ದೀವಿ. ಇದರಿಂದ ಭಾಳ ದಶದಿಶಯಗಳವ. ಆದರೆ ಇವತ್ತಿನ ಭಾಗದಾಗ ಇಷ್ಟೇ. ಮೂಲಚಕ್ರ, ಶ್ವಾಸಚಕ್ರ, ಮಣಿಪುರ ಚಕ್ರ, ಅನಾಚಕ್ರ, ವಿಶ್ವಚಕ್ರ, ಅಗಾಚಕ್ರ, ಶಾಸಚಕ್ರ, ಇವು ಚಕ್ರಗಳವ. ಚಕ್ರದ ಇದ್ದಂಥ ಮಂತ್ರರು ಲಂ 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 ಲಂ, ಓಂ ಓಂ ಓಂ, ರಂ ರಂ ರಂ, ಎಂ ಎಂ ಎಂ, ಹಂ ಹಂ ಹಂ, ಓಂ ಓಂ ಓಂ, ಇವು ಮಂತ್ರವ. ಇವು ಮಂತ್ರ, ಇವು ಗುಣವ. ಇದು ಭಾಳವ, ಅದ್ರ ಹೂ, ಇದ್ರ ಹೂವ ಬಗ್ಲವ, ಇದ್ರ ಕತಿ ಭಾಳವ, ಇದು ಅನಂತದ. ಒಂದು ಹೇಳ್ತ ಖಾಲಿ ಸಸ್ತಾರ್ಥ ಸಸಾ ನಮ್ಮ ಸಸಾರ್ಥ ಚಕ್ರ ಅರ್ಥಾತ್ ಇಲ್ಲೊಂದು ಹೂವಾದ ಕಮಲ ಹೂವ. ನಮಗಿಷ್ಟು ಗೊತ್ತಿಲ್ಲ, ಆದರೆ ಸ್ವಲ್ಪ ಯಾರ ಧ್ಯಾನ ಕುಂತ ಬಿಟ್ಟರೆ ಸ್ವಲ್ಪ ಗೊತ್ತಾಯ್ತು, ಅನುಭವ ಹಸರಾಯ್ತು ಅಷ್ಟೆ. ಇಲ್ಲದ ಕಮಲದು ಹೂವುದು ಲೆಕ್ಕ ಇಲ್ಲ, ಅಷ್ಟು ಹೂವು ಇದು. ಒಂದೇ ಹೂವಾದ ಅಷ್ಟು ಪಂಕ್ತಿ ಇದು, ಬ್ರಹ್ಮಾಂಡ ಸದಾ ಇದು. ಓಂ ನಾಥ ಖಾಲಿ ಬ್ರಹ್ಮಾಂಡದ ಹೆಂಗೆ ಆತ ಟೈಮ್ನ ನಾನು ಹೆಚ್ಚು ಸುಗಂಧ ಇರ್ತದೋ ಹಂಗೆ ಈ ಜಗದಾಗ ಸದಾ ಬರೀತು. ಇಷ್ಟು ಬ್ರಹ್ಮಶಕ್ತಿ ಬ್ರಹ್ಮಾಂಡದ ಇದ್ದ ಶಕ್ತಿ ಈ ಪಿಣ್ಣು ಸೋಬದಪಟ್ಟನು ಪರಮಾತ್ಮ. ನಾ ಎಲ್ಲಿ ಫೇಲ್ ಆಗಿದೆ ಅಂತ ಕೇಳಿದ್ರೆ ಅಂಡಿ ತಿನ್ನು, ಸರಿ ಕೂಡಿ, ಖಂಡ ತಿನ್ನಿ, ಖಂಡ ತಿನ್ನು, ಇದ್ರೊಳಗೆ ಫೇಲ್ ಆಗಿದ್ದೀನಿ. ಇದ್ರ ಮನಸ್ಸಿಗೆ ಹುಚ್ಚೈತನ ಅಂದ್ರೆ ಸ್ವಲ್ಪ ಚೇಂಜ್ ಆಗಿದೆ ಪುನರ್ಕೋರಿ ಈ ಲೋಕದೊಳಗೆ. ಇದು ನಿಮ್ಗೆ ಭಾಳ ಮೂಲೆ ತಿಳ್ಕೊಳಿಸ್ತದೆ, ಭಾಳ ನೆನೆಸ್ತದೆ. ನೀವು ಸಾಧು, ನೀ ಸಂತ, ನೀ ದೇವರು, ನೀ ಭಾಗ್ಯವಾ, ನೀ ಅನಂತ ಪ್ರಂಪ. ಹೇ ಮಾನವನೇ, ಎದ್ದೇಳು ಎದ್ದೇಳು, ಎಚ್ಚರಿಕೆ ಆಗು, ಜಾಗ್ರತಾಗು, ತಿಳ್ಕೋ, ಜಗ ತಿಳಿಬೇಡ, ನಿಂಗೆ ನೀ ತಿಳಿ, ನಿಂಗೆ ನೀ ತಿಳ್ಕೊಂಡು ಜಗ ಭಾಳ ತಿಳ್ಕೊಂಡು ಆಗ ನಿಂಗೆ ನೀ ತಿಳ್ಕೊಂಡು ಜಗಕ್ಕೆ ಹ್ಯಾಂಗೆ ತಿಳ್ಕೊಂಡು ಅಂತ ನಪ್ಪಿಲ್ಲ. ಲೋಕದಾಗ ಜಗ ತಿಳ್ಯಾಕೆ ಹೋಗ್ಬೇಡ, ನಿಂಗೆ ನೀ ತಿಳ್ಕೊಂಡು ನಾ ಜೀವನ ನಾ ಏನ್ ತಾ ಏನು ಪಾವ್ರ ಇದ್ದ ಶಾಯಿ ನೀ ಹೆಣ್ಮಗಳು ಇಲ್ಲಿ ಛಾಯ್ ನೀ ಗಂಡಸ್ಮಗಿರು ಯಾರು ರೂಪಾಯಿ ಇರು ಇರು, ಆದರೆ ನಿನ್ನ ತಿಳ್ಕೊ. ಇಲ್ಲಿ ಈ ಜನ್ಮ ನಾನು ಗಂಡಸ್ಮಗಿದ್ದ ಮತ್ತೊಂದು ಜನ ಹೆಣ್ಮಗು ಐತೆ. ಇದು ಇಲ್ಲಿ ಮಾನವ ಜನ್ಮ ಆದ ಬೆಳಕಂದ್ರೆ ಹೆಣ್ಣು ಗಂಡು ಒಂದೇ ಅದ, ಮಾನವ ಜನ್ಮ. ಅದ್ರ ಲೋಕದಾಗ ಹಾಗೆ ಇದ್ದೀವಿ. ಇದಕ್ಕೆ ಭಾಳಷ್ಟು ಭಾಳಷ್ಟು ತಿಳ್ಕೊ ಮಾಡ್ಕೊಂಬೋದ. ಇನ್ನು ಇದಕ್ಕೆ ಯಾವಾಗ ಒಂದು ಗುರುದು ಒಂದು ಗುರುಸ್ಥಾನ ಕುಂತಿ, ಗುರುಸ್ಥಾನದಾಗ ಕುಂತಿ ದೀಕ್ಷೆ ತಗೊಂಡು ಜೀವನದೊಳಗೆ ಯಾವಾಗೂ ಆ ಸಾಧನದಾಗ ಸ್ವಲ್ಪ ಒಂದು ದೊಡ್ಡ ಚಲೋ ಧ್ಯಾನ ಕೊಟ್ಟು ನಾವು ಯಾವಾಗ ಸಾಧನೆ ಮಾಡ್ತೇವೋ ಲೋಕದಾಗ ಒಂದು ದೊಡ್ಡ ಆ ಪರಮಪಿತ ಪರಮಾತ್ಮ ಕರ್ಮ ಪಡಿತೇವೆ. ಕರ್ಮ ಪರಮಪಿತ ಪರಮಾತ್ಮ ಕರ್ಮ ಪಡೇರಿ, ಜನ್ಮ ಸಾರ್ಥಕ ಮಾಡ್ಕೊಂಬರಿ. ಇದು ಮಾಡಿ ನೋಡ್ರಿ, ಇವತ್ತಿನ ಮಾಡಿದಾಗ ಹೊತ್ತಾಗಿ ತಾವೆಲ್ಲ ಸದಭಕ್ತ ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ. ಆ ಸಮರ್ ಸದ್ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯೊಳಗೆ ಸದಾಭರಿತ ನಂದಾದೀಪ ಉರಿಲಿ. ಸರ್ವೇ ಜನ ಸುಖನೇ ಭವಂತ ಎರಡು ಮಾತಿಳಿ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಸಮಯ ಆಗಮ ಶರಣೋ ಶಂಕರಲಿಂಗೇಶ್ವರ ಶ್ರೀ ಜಯ ಜಯ ನಮ ಪಾರ್ವತಿಪತಿ ಶಿವ ನಮ ದೇವ. ಓಂ ನಮ ಶಿವ, ಓಂ ನಮ ಶಿವ.